ನಮಸ್ತೆ ಗೆಳೆಯರೇ, ಏನಪ್ಪ ಏನು ಮೆಸೇಜಸ್ಸು, ಸುರಿಮಳೆ. ಒಂದು ದಿವಸ ತೋರಿಸ್ತೀನಿ ರೀ ಹೆಂಗಿರುತ್ತೆ ಮೆಸೇಜಸ್ಸು ಅಂತ. ನೀವು ಗಾಬರಿ ಆಗಿಬಿಡ್ತೀರಿ, ಏನಪ್ಪ ಇದು ಅಂತ. ಏನು ಅದರಲ್ಲೂ ರೆಸ್ಟ್ಲೆಸ್ನೆಸ್ ಎಷ್ಟಿದೆ ಜನಕ್ಕೆ. ಅಹೋರಾತ್ರ ನೀನು ಐಶ್ವರ್ಯವಂತರನ್ನು ಮಾತ್ರ ಮಾತಾಡ್ತೀಯಲ್ಲ, ನಮ್ಮ ಹತ್ರ ಮಾತಾಡಲ್ವಲ್ಲ, ಬ್ಲ್ಯಾಕ್ ಮಾಡಿಬಿಟ್ಟೆ. ಅಹೋರಾತ್ರ ನೀನು ಹೆಣ್ಣುಮಕ್ಕಳನ್ನು ಮಾತಾಡ್ತಿದೆಯಲ್ಲ, ನಮ್ಮನ್ನು ಮಾತಾಡಲ್ಲ, ಬ್ಲ್ಯಾಕ್ ಮಾಡಿಬಿಟ್ಟೆ. ಅಹೋರಾತ್ರ ನೀನು ಮುಸಲ್ಮಾನರನ್ನು ಮಾತ್ರ ಮಾತಾಡ್ತೀಯ, ನಮ್ಮನ್ನು ಮಾತಾಡಲ್ವಾ, ಬ್ಲ್ಯಾಕ್ ಮಾಡಿಬಿಟ್ಟೆ. ನಮ್ಮ ಹತ್ರ ಮಾತಾಡಲ್ಲ ಬಿಡು, ಚಿಕ್ಕ ಚಿಕ್ಕ ಮಕ್ಕಳ ಹತ್ರ, ಅಂಗವಿಕಲರ ಹತ್ರ, ವಿಕಲಾಂಗ ಚೇತನರ ಹತ್ರ ಮಾತಾಡ್ತೀಯ ನೀನು. ಏನ್ರಿ ಇದು ಸಂಸ್ಕಾರ ನೀವು ಕಲ್ತಿರೋದು? ಪ್ರತಿಯೊಬ್ಬರನ್ನ ಮಾತಾಡ್ತಾನೆ ಅಹೋರಾತ್ರ. ಇವನ ಕಣ್ಣಿಗೆ ಬೀಳಬೇಕು, ಇವನು ಏನೋ ಕೆಲಸದಲ್ಲಿ ಇಲ್ಲದೇ ಇದ್ದಾಗ ಆ ಸಂದರ್ಭದಲ್ಲಿ ಯಾವ ಕಾಲ್ ಬರುತ್ತೋ ಅದನ್ನು ನಿಷ್ಕಲ್ಮಶವಾಗಿ ಏನನ್ನೂ ನೋಡದೆ, ಜಾತಿ ಮತ ಕುಲವನ್ನು, ಹೆಣ್ಣು ಗಂಡು ಭೇದವನ್ನು, ಧನಿಕ ಬಡವ ಅನ್ನುವ ವಿಚಾರವನ್ನು ಏನು ಗೊತ್ತಾಗತ್ತೆ ರೀ ಫೋನಲ್ಲಿ? ಫೋನಲ್ಲಿ ಹೇಗೆ ಗೊತ್ತಾಗತ್ತೆ? ದೆನ್ ಮ್ಯಾಜಿಕ್ಕಾ? ಅಬ್ಬಾಬಾಬಾಬಾಬ್ಬ, ನೀವು ಯಾರೋ ಪರಿಚಯ ಇಲ್ಲದೆ ಇರೋರ ಹತ್ರನೇ ಇಷ್ಟು ಚುಚ್ಚು ಮಾತಾಡ್ತಿರಲ್ಲ? ನಿಮ್ಮ ಸಂಗಾತಿಗಳ ಹತ್ರ ಹೆಂಗಿರ್ತೀರಿ, ಮನೆಯವ್ರ ಹತ್ರ ಹೆಂಗಿರ್ತೀರಿ? ಇಂಥ ಚುಚ್ಚು ಮಾತುಗಳಲ್ಲಿ ನಿಮ್ಮ ತಾಯಿ ತಂದೆಯರನ್ನ ಎಷ್ಟು ನೋಯಿಸಿರ್ತಿರೋ ನೀವು? ಪಾಪಿಷ್ಟ್ರ, ಸಂಸ್ಕಾರ ಇಲ್ಲದ ಜನ ನೀವು. ಅದಕ್ಕೆ ನಿಮ್ಮನ್ನು ಅಹೋರಾತ್ರ ಈ ರೀತಿ ಮಾತಾಡೋದು. ಅರ್ಥ ಆಯ್ತಾ? ಬಾ, ಏನು ಚುಚ್ಚು ಮಾತುಗಳು, ಪಪ್ಪ. ಅಹೋರಾತ್ರ ಏನೋ ನನ್ನ ಫೋನ್ ಎತ್ತೋಕೆ ನಿನಗೆ ಅನ್ನೋದು ಕೂಡ ಇದೆ. ಏನು ದೇಶಭಕ್ತರನ್ನು ಮಾತ್ರ ಮಾತಾಡೋದು, ದೇಶಭಕ್ತಿದ್ದು ಏನಾದರೂ ಮ್ಯಾಟ್ರ್ ಇದ್ರೆ ಹೇಳಿ ಅಂತ ಹೇಳಿದ್ರು. ನನಗೆ ಕಷ್ಟ ಇದೆ. ಕಷ್ಟ ಇರೋರೇ ಈ ಭೂಮಿಲಿರೋದು, ಯಾರಿಗೆ ಕಷ್ಟ ಇಲ್ಲ ಹೇಳಿ? ಈ ಭೂಮಿ ಮೇಲೆ ಯಾರಿಗೆ ಕಷ್ಟ ಇಲ್ಲ ತೋರಿಸಿ, ಅವ್ರ ಮನೆ ನಿಮಗೆ ಬಿಟ್ಕೊಡೋಣ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಅವ್ರ ಮನೆಗಿಂತ ಹೆಚ್ಚು ಸಾಲ ಇರುತ್ತೆ. ಅವ್ರ ಜೊತೆ ಹೋದರೆ ಅವ್ರ ಮನೆ ಆಸ್ತಿ ಅಷ್ಟೇ ಅಲ್ಲ, ಅವ್ರ ರೋಗ ರುಜಿನಗಳನ್ನು ತಗೋಬೇಕಾಗತ್ತೆ ನೀವು. ಈ ಭೂಮಿನೇ ಒಂದು ಮರ್ತ್ಯ ಲೋಕ ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ಯಾರೂ ಸುಖಿಗಳಿಲ್ಲ. ಇಷ್ಟು ಹೇಳಿದ ಮೇಲೂ ನಮಗೆ ಕಷ್ಟ ಇದೆ, ನಮ್ಮ ಬಗ್ಗೆ ಕೇಳಬೇಕು, ನಮ್ಮ ಮಗನ ಭವಿಷ್ಯ ಏನ್ರಿ ಭವಿಷ್ಯ? ಥೂ, ಭವಿಷ್ಯ ಬರೆದ ಬ್ರಹ್ಮನಿಗೆ ಗೊತ್ತಿಲ್ಲ ಆ ಮಗು ಭವಿಷ್ಯ ಏನು ಅಂತ. ಜ್ಯೋತಿಷ್ಯ ಸಾಮ್ರಾಟ್, ಜ್ಯೋತಿಷ್ಯ ಮಾರ್ಥಾಂಡ, ಜ್ಯೋತಿಷ್ಯ ಮರೀಚಿ, ವಸಿಷ್ಠರು ಶ್ರೀರಾಮನ ಆಸ್ಥಾನ ಜ್ಯೋತಿಷ್ಯರಾಗಿದ್ದರು, ಆಸ್ಥಾನ ಋಷಿಗಳಾಗಿದ್ದರು, ವಿಶ್ವಾಮಿತ್ರರು ಕೂಡ. ಸೀತೆ ಕಳುವಾಗ್ತಾಳೆ ಅಂತ ಯಾರಾದರೂ ಹೇಳಿದ್ರೆ ರಾಮನಿಗೆ, ಕ್ಷಣ ಕ್ಷಣಕ್ಕೂ ಅಣು ಅಣುವಿಗೂ ಹೆಜ್ಜೆ ಹೆಜ್ಜೆಯಲ್ಲೂ ಗಮನವಿರಲಿ ಅಂತ ಹೇಳಿದ್ರು ವಿನಃ, ಯಾವ ಇಷ್ಟರಲ್ಲಿ ಯಾವ ಕೃಷ್ಣನಿಗೆ ಶಮಂತಕ ಮಣಿ ಕಳೆದೋಗುತ್ತೆ ಅಂತ ಯಾರಾದರೂ ಹೇಳಿದ್ರಾ? ಕೃಷ್ಣನೇ ಸಾಕ್ಷಾತ್ ಮಹಾಜ್ಯೋತಿಷಿ. ಕೃಷ್ಣ ಜ್ಯೋತಿಷ್ಯ ಶಾಸ್ತ್ರವನ್ನು ಸಾಂದೀಪನಿ ಮಹರ್ಷಿಗಳ ಹತ್ರ ಕಲ್ತಿರ್ತಾನೆ. ಆ ಸಾಂದೀಪನಿ ಕಲಿಸಿದ ಮಹರ್ಷಿಯ ಮಗನಿಗೆ ಕಣ್ಣಿರೋದಿಲ್ಲ. ಇಂಥದ್ದು ಅರ್ಥ ಮಾಡಿಕೊಳ್ಳ್ರಿ, ಇವರೆಲ್ಲ ಹೋಗೋದು ಬಿಟ್ಬಿಡ್ರಿ. ಮ್ಯಾಜಿಕಲ್ಲ ಜ್ಯೋತಿಷ್ಯ. ಜ್ಯೋತಿಷ್ಯ ಹಣಕ್ಕೆ ಸಿಗೋದಲ್ಲ. ಅವನ್ಯಾವನೋ ಶ್ರೀನಾಥ ಗೌಡನಂತಪ್ಪ, ಅವನೇನೋ ಲಾಯರ್ ಆಗಿಬಿಟ್ಟಿದ್ದಾನಂತೆ. ಅಟ್ರಾಸಿಟಿ ಅಂದರೆ ಗೊತ್ತಿಲ್ಲ, ವಿಕೃತವಾಗಿ ಅಟ್ರಾಸಿಟಿ ಮಾಡಿದ್ದಾನೆ. 2000 ವರ್ಷದಿಂದ ನೊಂದ ದಲಿತರನ್ನು ಅವಾಚ್ಯ ಶಬ್ದಗಳಲ್ಲಿ, ಹೆಣ್ಣ ನಿಂದನೆಗಳಲ್ಲಿ ಬೈದಿದ್ದಾನೆ. ಅವರ ತಾಯಿ ಭದ್ರಕಾಳಿ ಅಂತಾಗಿದ್ದಾಳೆ ಆ ಅಮ್ಮ. ಅವನು ಸಿಕ್ಕಲಿ, ಅವನ್ನ ಸಿಗದಾಕ್ಬಿಡ್ತೀನಿ ಅನ್ನೋಷ್ಟು ಕೋಪ ಆ ಅಮ್ಮನಿಗೆ. ಪಾಪ, ಅಷ್ಟು ವಿಕೃತವಾಗಿ ಮಾತಾಡಿದ್ದಾನೆ ಅವನು. ನಿನ್ನೆ ಬರೀತಾನೆ, ಪಾಪ ಆರೋಗ್ಯವಂತನಾಗಲಿ, ಅನಾರೋಗ್ಯ ಇದೆಯಂತೆ. ಆದರೆ ಶತ್ರುವಿಗೂ ರಕ್ಷೆ ಬಯಸುವವನು ಅಹೋರಾತ್ರ. ಆದರೆ ಅವನು ಮಾತಾಡೋದು, ಹೇಯ್ ನೀನು ಲಾಯರ್ ಓದೋಕ್ಕೆ ನೀನು ಈ ಜನ್ಮದಲ್ಲಾಗಲ್ಲ, ನಾನು ಜ್ಯೋತಿಷ್ಯನ 1 ತಿಂಗಳಲ್ಲಿ ಓದ್ಬಿಡ್ತೀನಿ, ನೀನು ಮುಂದೆ ಬರ್ತೀನಿ ಅಂತ ಹೇಳ್ತಾನೆ. ಯಾವುದ್ರಿ ಬ್ರಹ್ಮವಿದ್ಯೆ? ಲಾಯರ್ ನ್ಯಾಯಾಂಗ ನ್ಯಾಯಶಾಸ್ತ್ರ ಆಗಲಿ, ಜ್ಯೋತಿಷ್ಯ ಆಗಲಿ, ಜೀವನ ಜನ್ಮ ಜನ್ಮಾಂತರಗಳಿಂದ ಓದಿದ್ರೂ ಸಾಲೋದಿಲ್ಲ. ಅದು 1 ತಿಂಗಳಲ್ಲಿ ಮುಗಿಸ್ತಾನಂತೆ. ಅವನೊಬ್ಬ ಆರ್ಯವರ್ಧನನಂತೆ ಮಾತಾಡ್ತಾನೆ. ಇನ್ನು ಆರ್ಯವರ್ಧನ ಹೆಣ್ಣ ನಿಂದನೆ ಮಾಡ್ತಾ ಇದ್ದಾನಲ್ಲ, ಆದ್ದರಿಂದ ಅವನನ್ನು ಇನ್ನು ಮುಂದೆ ಯಾರು ಆರ್ಯವರ್ಧನ ಅನ್ಬೇಡಿ.
ಅವನನ್ನು ನಿರ್ವೀರ್ಯವರ್ಧನ ಅಂತ ಕರೀರಿ. ಆ ನಿರ್ವೀರ್ಯವರ್ಧನ ಯಾಕಂದರೆ ಯಾರು ಹೆಣ್ಣು ನಿಂದನೆ ಮಾಡಿದ್ರೆ ಅವ್ರಿಗೆ ವೀರ್ಯ ಇರೋದಿಲ್ಲ ಅಂತ ನಪುಂಸಕರವರು. ಅವನು ಯಾವಾಗ ಹೆಣ್ಣು ನಿಂದನೆ ಮಾಡಿದ್ನೋ ಆ ಕ್ಷಣಕ್ಕೆ ಅವನು ನಿರ್ವೀರ್ಯವರ್ಧನ ಆಗ್ಬಿಟ್ಟ. ಅಂಥ ನಿರ್ವೀರ್ಯವರ್ಧನನನ್ನು ಸೇರಿಸ್ಕೊಂಡು ಭೂಮಿನ ಕನ್ನಡ ಭೂಮಿನ ಹಾಳುಗೆಡುತ್ತಾ ಇದ್ದಾರೆ. ಭೂಮಿ ಅಂದರೆ ಹೆಣ್ಣು ಕಂಡ್ರೋ, ಹೆಣ್ಣಿಲ್ಲದೆ ಇದ್ದರೆ ಈ ಸಂತಾನ ಜನಸಂತಾನನೇ ಇರೋದಿಲ್ಲ, ಜನಗಣ ಮನವೇ ಇರೋದಿಲ್ಲ. ಲೋಕ ಕಲ್ಯಾಣಕ್ಕೆ ಟಿವಿ ಚಾನೆಲ್ ಪರ್ಮಿಷನ್ ತಗೊಂಡು ನೀವು ಇಂಥ ನಿರ್ವೀರ್ಯವರ್ಧನನಿಗೆ ಸ್ಥಳಾವಕಾಶ ಕೊಟ್ಟು ವಿಕೃತ ಸಂಭಾಷಣೆಗಳಿಂದ ಜನರನ್ನ ಹೆದರ್ಸ್ತಾ ಇರೋ ಇವನು, ಇನ್ನು ಇವನು ಸಹವಾಸ ಸೇರೋದು ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಅಲ್ವಾ? ನೀವು ನಿರ್ವೀರ್ಯವರ್ಧನರೇ, ಯೋಚನೆ ಮಾಡಿ. ಹಿಂಗೆ ಬೆರಳಿದ್ರೆ ಡೈವರ್ಸ್ ಆಗ್ಬಿಡುತ್ತಂತೆ ಕಾಲಲ್ಲಿ. ಇನ್ನು ಪಾಪ ಅಮ್ಮ ಹಿಂಗೆ ಬೆರಳಿರೋರು ಜೀವನದಲ್ಲಿ ಮದುವೆನೇ ಆಗೋದಿಲ್ಲ, ಯಾರೂ ಮದುವೆ ಆಗಲ್ಲ, ಗಂಡು ಕಡೆ ಅವ್ರು ಬರೋದೇ ಇಲ್ಲ. ಹಿಂಗೆ ಈ ಬೆರಳಲ್ಲಿ, ಈ ರಿಂಗ್ ಫಿಂಗರಲ್ಲಿ ಮಚ್ಚೆ ಇದ್ದರೆ ತಂದೆ ಸತ್ತೋಗ್ತಾರಂತೆ. ಇಂಥ ನಿರ್ವೀರ್ಯವರ್ಧನನ ಯಾಕೆ ಹಿಂಗೆ ಮಾತಾಡ್ತಾನೆ ಅಹೋರಾತ್ರ ಅಂದರೆ, ಪಾಪ ಆ ಹುಡುಗ ಚಾಲಕನಂತೆ ನೋಡಿ. ಎಂಥ ಎಂಥ ಯುವಕರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಯಾರೋ ಚಂದ್ರು, ಬ್ಲ್ಯಾಕ್ ಮನಿ ಚಂದ್ರು ಅಂತ, ಎಷ್ಟು ಚೆನ್ನಾಗಿದೆ ವಾಕ್ ಚತುರತೆ ಒಂದು, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಆ ಹುಡುಗ. ಆದರೆ ಅವರಿಗೆ ದಾರಿ ತೋರಿಸೋರಿಲ್ಲ. ದಯವಿಟ್ಟು ಬ್ಲ್ಯಾಕ್ ಮನಿ ಚಂದ್ರು, ನೀನು ಒಂದು ತಪ್ಪು ಮಾಡಿಬಿಟ್ಟಿದ್ಯಾ, ಮೂರು ಬೈಟಕ್ಕೆ ಕೊಡಿದ್ಬಿಡು. ನೀನು ಹೆಣ್ಣ ನಿಂದನೆಗೆ ಪ್ರತಿಯಾಗಿ ಹೆಣ್ಣ ನಿಂದನೆ ಮಾಡಬಾರ್ದಪ್ಪಿ. ಹೆಣ್ಣ ನಿಂದನೆ ಮಾಡೋರು ನಪುಂಸಕರಿಗೆ ಸಮಾನ. ನೀನು ಬೇಕಾದರೆ ಷಂಡ ನಾಮರ್ದ ನಿರ್ವೀರ್ಯ ನಿರ್ಲಿಂಗಿ ನಪುಂಸಕ ಹೀಗೆ ಬೈಯೋ ಅವನನ್ನು ಬೈಯಿ. ಅವ್ರ ತಾಯಿನ ಯಾಕೆ ಬೈತೀಯ ಅಪ್ಪಿ ನೀನು? ಅವ್ರ ತಂಗಿನ ಯಾಕೆ ಬೈತೀಯ? ಅಕ್ಕನ ಯಾಕೆ ಬೈತೀಯ? ಸಂಬಂಧ ಏನು? ಈ ಯುಗದಲ್ಲಿ ಅಣ್ಣ ನೇಣಿಗೆ ಗುರಿಯಾದರೂ ತಮ್ಮನಿಗೆ ಪನಿಷ್ಮೆಂಟ್ ಇಲ್ಲ, ತಾಯಿಗೆ ಪನಿಷ್ಮೆಂಟ್ ಇಲ್ಲ. ಅವರೆಲ್ಲ ಏನು ತಪ್ಪು ಮಾಡಿದ್ದಾರೆ ಅಂತ ಅವ್ರನ್ನ ಬೈತೀಯ ಬಂಗಾರು? ಇನ್ನು ಮುಂದೆ ಬೈಯಲ್ಲ ಅಂತ ಹೇಳಿ ನೀನು ದೇವ್ರ ಮುಂದೆ ಬೈಟಕ್ಕೆ ಕೊಡಿದ್ಬಿಡು. ಆದರೆ ನಿನ್ನಲ್ಲಿರೋ ವಾಕ್ಚತುರತೆ ಮುಂದುವರಿಸಿ ಬಂಗಾರು, ಕರ್ನಾಟಕಕ್ಕೆ ಬೇಕಾಗಿದೆ. ನಿನಗಿರೋ ಆ ಧೈರ್ಯಕ್ಕೆ ಸಲ್ಯೂಟ್ ಹೊಡಿತಾನೆ ಅವ್ರ ಹತ್ರ. ದಂಡಿಸೋ, ಇನ್ನು ಮುಂದೆ ಯಾರನ್ನ ಬೈಬೇಕೋ ಅವ್ರನ್ನೇ ಬೈಯಪ್ಪಿ. ನಿನಗೆ ಪದಗಳು ಗೊತ್ತಿಲ್ಲದೆ ನಿನ್ನ ಹೆಣ್ಣ ನಿಂದನೆ ಮಾಡ್ದ ಅಂತ ನೀನು ಅವನ ಹೆಣ್ಣ ನಿಂದನೆ ಮಾಡಿದ್ರೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಏನಾಗುತ್ತೋ? ಬ್ಲ್ಯಾಕ್ ಮನಿ ಚಂದ್ರು, ಇನ್ನೊಬ್ಬ ಇದ್ದಾನೆ ಪಾಸಿಟಿವ್ ಪ್ರದೀಪ ಅಂತ, ಎಂಥ ವಾಕ್ಸಿದ್ದಿ. ಅವನು ಮಾತಾಡಿದ್ರೆ ಸಾವಿರಾರು ಜನ ಬರ್ತಾರೆ, ಆದರೆ ಅವನಿಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ. ಶರೀರ ನಿಂದನೆ ಮಾಡ್ತಾನೆ. ಶರೀರ ನಿಂದನೆ ಮಾಡೋದು ಮಹಾಪಾಪ ಕಣ. ನೀನು ಅಹೋರಾತ್ರನ ಬೈದಿರ್ಬೋದು, ಆದರೆ ನಿನ್ನ ಎನರ್ಜಿ, ಯೂತ್ ಎನರ್ಜಿ ವೇಸ್ಟ್ ಆಗ್ತದೆ. ಆರು ಕೊಟ್ಟರೆ ಅತ್ತೆ ಕಡೆ, ಮೂರು ಕೊಟ್ಟರೆ ಸೊಸೆ ಕಡೆ ಅನ್ನೋ ಥರ ಇರಬಾರ್ದು. ನೀವೆಲ್ಲ ಹೋರಾಟಗಾರರು ನಿಮ್ಮ ಆತ್ಮ ಸಂತೋಷಕ್ಕೆ ಮಾತಾಡ್ರೋ, ಒಳ್ಳೆ ಯುವಕರಾಗ್ರೋ. ಇದು ಬಯಸ್ತಾನೆ ಅಹೋರ ಹತ್ರ. ಇನ್ನು ಅವನೊಬ್ಬ ನಾಗರಾಜ್ ಅಂತ ಅವನೇ, ಅವನು ವಿಕೃತ ಮನುಷ್ಯ. ಅವನು ಬಾಯಿ ಬಿಟ್ಟರೆ ಒಲಿಸು, ಯಾ ದೇಶದ ವಿರೋಧಿ ಶಕ್ತಿಗಳ ವಿರುದ್ಧ ಮಾತಾಡಲಿ, ಆದರೆ ಅವನು ಶರೀರ ನಿಂದನೆ ಮಾಡಿ ಮಾತಾಡ್ತಾನೆ ಆ ನಾಗರಾಜ್ ಅನ್ನೋನು. ಅವನಿಗೇನೋ ಅದೇನೋ ಹುಚ್ಚು, ತಾನು ಲಾಯರ್ ಅಂತೆ. ಒಂದು ಅವನ ಮಾತಿನಲ್ಲೇ ಅವನು ಲಾಯರ್ ಅನಿಸೋದೇ ಇಲ್ಲ. ಅವನು ಅಷ್ಟೇ ಶ್ರೀನಾಥ್ ಗೌಡ ಅನ್ಸ. ಯಾವ ರೀತಿ ಮಾತಾಡ್ತಾರೆ ಇವರೆಲ್ಲ? ಎದುರು ಮನುಷ್ಯನ ಲೇವಡಿ ಮಾಡೋದು ಸಂವಿಧಾನಕ್ಕೆ ವಿರೋಧ, ಹೆಣ್ಣ ನಿಂದನೆ ಮಾಡೋದು ಸಂವಿಧಾನಕ್ಕೆ ವಿರೋಧ. ಲೋಕಕಂಟಕರು ಆಗ್ತಾ ಇದ್ದಾರೆ ಒಬ್ಬರಾದ್ಮೇಲೊಬ್ಬರು. ಇನ್ನು ತುಂಬ ಒಳ್ಳೆಯವರಿದ್ದಾರೆ, ಇನ್ನು ನೋಡಿ ಛಲವಾದಿ ಅಂತ, ತುಂಬ ಒಳ್ಳೆಯವನು. ಆದರೆ ಅವನು ಬಾಯಿ ಬಿಟ್ಟರೆ ಅವರಿಗೆ ಅಭ್ಯಾಸ ಆಗೋಗಿದೆ. ಉತ್ತರ ಕನ್ನಡ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲಿ ಈ ಶಬ್ದನ ಅಹೋರಾತ್ರ ಬಳಸಬಾರ್ದು, ಆದರೂ ಹೇಳ್ತಾ ಇದ್ದಾನೆ. ಸೂಳೆ ಎನ್ನುವ ಶಬ್ದವನ್ನು ಬಳಸ್ತಾರೆ ಇವರು ಸಹಜವಾಗಿ. ಮಕ್ಕಳಿಗೂ ಹೇಳ್ಬಿಡ್ತಾರೆ, ಪತ್ನಿಗೆ ಹೇಳ್ಬಿಡ್ತಾರೆ, ತಾಯಿಗೂ ಹೇಳ್ಬಿಡ್ತಾರೆ ಇವರು. ಆದರೆ ಒಂದು ತಿಳ್ಕೊಳ್ಳಿ, ಯಾಕೆ ಉತ್ತರ ಕನ್ನಡದಲ್ಲಿ ಈ ಪದ ಬಳಕೆಗೆ ಬಂತು 12ನೇ ಶತಮಾನದಿಂದ? ಅಂದರೆ ಅಲ್ಲಮ ಪ್ರಭುಗಳು ತಮ್ಮ ಭಾಷೆಯಲ್ಲೂ ಬಳಸಿದ್ದಾರೆ, ತಮ್ಮ ಪದ್ಯಗಳಲ್ಲೂ ಬಳಸಿದ್ದಾರೆ. ಕೊಂಬೆಯ ತುದಿಯಲ್ಲಿ ಸೂಳೆ ಕುಳಿತಿದ್ದಳು ಅಂತ. ಏನ್ರಿ ಅದು? ಅಪಾರ್ಥ ಗುರಿಯಾಗಿದೆ ಆ ಪದ. ಸೂಳ್ ಧಾತುವಿನಿಂದ ಸೂಳೆ ಬಂತು. ಸೂಳ್ ಅನ್ನುವ ಧಾತುವಿನಿಂದ ಕನ್ನಡ ಪದದಲ್ಲಿ ಸೂಳೆ ಆಯಿತು. ಏನದು? ದೇವದಾಸಿ, ದೇವದಾಸ ಅಂತ ಎರಡು. ನೋಡಿ, ದೇವದಾಸ್ ಅಂತ ಒಂದು ಪಿಕ್ಚರ್ ಇದೆಯಲ್ಲ, ಅದು ಗಂಡು ಸೂಳೆ ಅಂತ ಅರ್ಥ.
ಹೆಣ್ಣು ಸೂಳೆ ಗಂಡು ಸೂಳೆ ಸೂಳೆ ಅಂದ ತಕ್ಷಣ ನಿಮ್ಮ ಕಿವಿಲಿ ಕರ್ಕಶವಾದ ಫೀಲಿಂಗ್ ಬರುತ್ತೆ. ಆ್ಯಕ್ಚುಲಿ ಅದು ಪವಿತ್ರವಾದ ಪದ. ಹೆಣ್ಣಿನ ಕುಲದಲ್ಲಿ ಅತ್ಯಂತ ಶ್ರೇಷ್ಠ ಹೆಣ್ಣಿಗೆ ಸೂಳೆ ಅಂತಾರೆ, ಸೂಳ ಅಂತಾರೆ ಗಂಡಿಗೆ, ಸೂಳೆ ಅಂತಾರೆ ಗಂಡಿಗೆ, ಗಂಡು ಸೂಳೆ ಅಂತಾರೆ, ಹೆಣ್ಣು ಸೂಳೆ ಅಂತಾರೆ, ಪಂಜು ಸೂಳೆ ಅಂತಾರೆ. ದೇವ್ರ ಮುಂದೆ ಪಂಜು ಹಿಡ್ಕೊಂಡು ಹೋಗ್ತಾರಲ್ಲ ಪಂಜು ಸೂಳೆ, ಚಪ್ಪರ ಸೂಳೆ ಅಂತಾರೆ. ಚಪ್ಪರನ ಹಾಕೋರನ್ನ ಚಪ್ಪರ ಸೂಳೆ ಅಂತಾರೆ. ಈ ದೇವರ ಒಂದು ಉತ್ಸವವನ್ನು ಓರುವ ವ್ಯಕ್ತಿಗಳಿಗೆ ಉತ್ಸವ ಗಂಡು ಸೂಳೆಗಳು ಅಂತಿದ್ರು. ದಯವಿಟ್ಟು ತುಂಬ ಸೀರಿಯಸ್ ಆಗಿ ತಗೊಳ್ಳಿ ಈ ಟಾಪಿಕ್. ಹಾಗಂತ ಆ ಶಬ್ದಕ್ಕೆ ಮತ್ತೆ ನಾವು ಆ ಬಲ ತುಂಬಬೇಕು ಅಂದರೆ ಸದ್ಯಕ್ಕೆ ಆ ಶಬ್ದ ಬಿಟ್ಟುಬಿಡೋಣ. ಉತ್ತರ ಕನ್ನಡದವರೆಲ್ಲರಿಗೂ ಕಾಲು ಮುಗಿದು ಕೇಳಿಕೊಳ್ಳುತ್ತಿದ್ದಾನೆ ಅವರ ಹತ್ರ. ನಿಮ್ಮ ಆಡು ಭಾಷೆಯಲ್ಲಿ ಈ ಪದಕ್ಕೆ ಮರ್ಯಾದೆ ಹೋಗಿದೆ. ಆ ಮರ್ಯಾದೆ ಮರಳಿ ಬರುವವರೆಗೂ ಈ ಪದವನ್ನು ಕೆಟ್ಟ ಶಬ್ದವಾಗಿ ಬಳಸೋದು ಬಿಟ್ಬಿಡಿ. ಸೂಳೆ ಮಗನೆ, ಹುಚ್ಚು ಸೂಳೆ ಮಗನೆ, ಇಂಥ ಪದಗಳನ್ನು ಹೆಣ್ಣು ನಿಂದನೆಯ ಕೆಳಗಡೆ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಇವ್ರಿಗೆ ಬಾಯಿ ಬಿಟ್ಟರೆ ಹಿಂಗೆ ಮಾತಾಡ್ತಾರೆ. ಇವತ್ತು ಛಲವಾದಿ ಅನ್ನೋನು ಒಂದು ಆಡಿಯೋ ಕಳಿಸಿದ್ದಾನೆ, ಪಾಪ ತುಂಬ ಒಳ್ಳೆ ಹುಡುಗ ಅವನು, ಆದರೆ ಬಾಯಿ ಬಿಟ್ಟರೆ ಈ ಹೊಲ್ಸು ಭಾಷೆ ಅವನ ಬಾಯಲ್ಲಿ ಬರ್ತಾ ಇದೆ. ಆದರೆ ಇದನ್ನು ಹೊಲ್ಸು ಭಾಷೆ ಅನ್ನಲೇಬೇಕಾಗಿದೆ, ಯಾಕಂದರೆ ಅದು ಇಂಟೆನ್ಷನ್ನೇ ಕೆಟ್ಟದಿದೆ ಅನ್ನೋವಾಗ. ಅಂಥ ಪವಿತ್ರವಾದ ಶಬ್ದವನ್ನು ಅಪವಿತ್ರಗೊಳಿಸಿಟ್ಟುಬಿಟ್ಟಿದ್ದಾರೆ. ದಯವಿಟ್ಟು ಈ ಪದವನ್ನು ಬಳಸಬೇಡಿ ಇವಾಗ ಸದ್ಯಕ್ಕೆ. ಮುಂದೊಂದು ದಿನ ನಮ್ಮ ಮಕ್ಕಳೆಲ್ಲ ವಿದ್ಯಾವಂತರಾದಾಗ ಆ ಪದಕ್ಕೆ ಮತ್ತೆ ಮರಳಿ ಆ ವಿದ್ಯೆ ಬರುತ್ತೆ. ದೇವರ ಉತ್ಸವಗಳನ್ನು ಮಾಡೋದಕ್ಕೆ ಹಿಂದಿನ ಕಾಲದಲ್ಲಿ ತಂದೆ ತಾಯಿಯರ ಆಸ್ತಿಯಲ್ಲಿ ನಮಗೆ ಏನೂ ಬೇಡ ಅಂತ ಹೇಳಿ ದೇವಸ್ಥಾನಕ್ಕೆ ತಮ್ಮನ್ನು ಅರ್ಪಣೆ ಮಾಡ್ಕೋತಾ ಇದ್ರು. ಇನ್ನೂ ಕೆಲವರು ದೇವಸ್ಥಾನಕ್ಕೆ ತಮ್ಮ ಮಗನನ್ನು ಬಿಟ್ಕೊಡ್ತಿದ್ರು, ಮಗಳನ್ನು ಬಿಟ್ಕೊಡ್ತಿದ್ರು, ಅವ್ರನ್ನ ದೇವದಾಸ ದಾಸಿ ಅಂತಿದ್ರು. ಅವರಿಗೆ ಸಂದರ್ಭಕ್ಕನುಸಾರವಾಗಿ ವಯೋಗುಣಮಾನದಿಂದ ಅವರು ದೊಡ್ಡವರಾಗ್ತಾಯಿದ್ರು, ಹೆಣ್ಣು ಗಂಡು. ಅವರಿಗೆ ಇನ್ನು ಅಪೋಸಿಟ್ ಗಂಡು ಹೆಣ್ಣಿನಲ್ಲಿ ಆಸಕ್ತಿ ಬರೋದು, ಅದು ಶರೀರ ಲಕ್ಷಣ. ಆಗ ಋಷಿಮುನಿಗಳೆಲ್ಲ ಆಗಿನ ಕಾಲದ ದೊಡ್ಡವರೆಲ್ಲ ಒಂದು ನಿಯಮಕ್ಕೆ ಬಂದರು, ಇವರು ಅವರಿಷ್ಟ ಬಂದವ್ರನ್ನ ಕೂಡಿಕೆ ಮಾಡ್ಕೋಬೋದು ಅಂತ, ಇಷ್ಟ ಬಂದವ್ರ ಜೊತೆ ಓಡಾಡ್ಬೋದು ಅಂತ. ಆದರೆ ಓಡಾಡುವವರು ವಿಟಪುರುಷರಾಗಿರಬೇಕು, ನೋಡಿ ಎಷ್ಟು ಚೆನ್ನಾಗಿದೆ, ವಿದುರರಾಗಿರಬೇಕು, ಅಂದರೆ ಪತ್ನಿ ಇಲ್ಲದವರು. ಕೆಲವರು ಮರುಮದುವೆ ಆಗ್ತಾ ಇರಲಿಲ್ಲ. ಹೀಗೆ ಇವರಿಗೆ ಒಂದು ಸ್ವತಂತ್ರ ಕೊಟ್ಟರು. ದೇವಸ್ಥಾನದ ಸೇವೆ ಮಾಡ್ತಾರೆ, ಅವ್ರಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ, ಅವ್ರ ಇಷ್ಟಕ್ಕೆ ಬಿಟ್ಟರು. ಅದು ಮಿತಿ ಮೀರ್ತಾ ಹೋಗಿ ಊರಿನ ಹಿರಿಯರು ದೊಡ್ಡವರು ಎಲ್ಲ ಅವ್ರನ್ನ ದುರ್ಬಳಕೆ ಮಾಡ್ಕೋತಾ ಬಂದರು. ಅದರ ಪರಿಣಾಮದಿಂದ ಸೂಳೆ ಎಂಬುವ ಶಬ್ದವನ್ನು ತುಂಬ ಕೆಟ್ಟದಾಗಿ ಬಳಸ್ತಾ ಬಂದರು. ದಯವಿಟ್ಟು ನಿಮ್ಮ ಹತ್ರ ಕಾಲು ಮುಗಿದು ಕೇಳ್ಕೊತೀನಿ, ನಿಮ್ಮ ಮಕ್ಕಳನ್ನಾಗಲಿ ಪರರನ್ನಾಗಲಿ ಸ್ನೇಹಿತರನ್ನಾಗಲಿ ಈ ಪದದಿಂದ ಬಯ್ಯೋದು ಬಿಟ್ಬಿಡಿ. ಬಟ್ ಈ ಪದದ ಪರಿಚಯ ಮಾಡಿಸ್ಕೊಡ್ಬೇಕಾಯಿತು ನಿಮಗೆ. ಈ ಪದವನ್ನು ದಯವಿಟ್ಟು ಬಳಸೋದಾದರೆ ನಿಮ್ಮ ಆಡಿಯೋಗಳಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅಹೋರಾತ್ರ, ನಿಮ್ಮ ಆಡಿಯೋಗಳನ್ನು ಫೇಸ್ಬುಕ್ಕಲ್ಲಿ ಹಾಕೋದೂ ಇಲ್ಲ, ನಿಮ್ಮ ಆಡಿಯೋಗಳಿಗೆ ನಿಮ್ಮ ಸ್ನೇಹ ಕೂಡ ಮಾಡೋದಿಲ್ಲ. ನನಗೆ ಕರ್ನಾಟಕ, ಪರಿಶುದ್ಧ ಕರ್ನಾಟಕ ನಮಗೆ ಬೇಕಾಗಿದೆ. ಅಹೋರಾತ್ರನೊಂದು ಒಬ್ಬಂಟಿ ಹೋರಾಟ, ಯಾವುದೇ ಗುಂಪು ಗಣಗಳಿಲ್ಲ. ನೀವೆಲ್ಲ ಅಹೋರಾತ್ರನ ಹತ್ರ ಆಗಬೇಕು, ಒಬ್ಬಂಟಿಗಳಾಗಬೇಕು, ಹೋರಾಡಬೇಕು, ಅನ್ಯಾಯದ ವಿರುದ್ಧ ನಿಂತ್ಕೋಬೇಕು. ಇದು ಅಹೋರಾತ್ರನ ಇಚ್ಛೆ. ಇದನ್ನು ತಿಳ್ಕೊಳ್ಳಿ, ಯಾರು ಅಪಾರ್ಥ ಮಾಡ್ಕೋಬೇಡಿ. ಅಹೋರಾತ್ರನಿಗೆ ಯಾರ ಮೇಲೂ ದ್ವೇಷ ಇಲ್ಲ, ಶತ್ರುಗಳಿಗೂ ಆರೋಗ್ಯ ಬಯಸ್ತಾನೆ, ದುರಹಂಕಾರ ಮಟ್ಟ ಹಾಕ್ತಾನೆ ಅಹೋರಾತ್ರ, ತಲೆ ಕೆಡಿಸ್ಕೊಳ್ಳೇಬಿಡಿ. ಇನ್ನೂ ಒಂದು ವಿಚಾರ, ನೀತಿ ನಿಯಮದ ಪ್ರಕಾರ ನಾಳೆ ಫೇಸ್ಬುಕ್ ಬ್ಯಾನ್ ಆಗ್ತಾ ಇದೆ, ಆದರೆ ಅದು ಏನು ಎಕ್ಸ್ಟೆಂಡ್ ಮಾಡ್ತಾರೋ ಅದು ಗೌರ್ಮೆಂಟಿಗೆ ಬಿಟ್ಟಿದ್ದು. ನಾಳೆಯಿಂದ ಫೇಸ್ಬುಕ್ ಇರೋದಿಲ್ಲ ನಿಯಮದ ಪ್ರಕಾರ, ಅದು ಕಂಟಿನ್ಯೂ ಆಗ್ಬೋದು. ಯಾವುದೇ ಬೇಜಾರಿಲ್ಲ ಅಹೋರಾತ್ರನಿಗೆ, ಯಾಕಂದರೆ ಕಳೆದುಕೊಳ್ಳಲಾಗದ ಆಸ್ತಿ ನೀವೆಲ್ಲ, ಕದಿಯಲಾರದ ಆಸ್ತಿ ನೀವೆಲ್ಲ. ನೀವು ಅಹೋರಾತ್ರನ ಜೊತೆ ಒಂದುಗೂಡಲಿಕ್ಕೆ ಯಾವ ಫೇಸ್ಬುಕ್ ಮಾಧ್ಯಮ ಬೇಕು ಅನ್ನೋದು ಸುಳ್ಳು. ಅದು ನಿಮಗೆಲ್ಲ ನಿಮಿಷಗಳಲ್ಲಿ ನಂಬರ್ ಸಿಗುತ್ತೆ ಅವರತ್ರಂತೂ. ಬೆಸ್ಟ್ ಗ್ರೂಪ್ ಮಾಡೋಣ ಟೆಲೆಗ್ರಾಮಲ್ಲಿ, 7 ಕೋಟಿ ಜನನು ಬೇಕಾದರೆ ಒಂದೇ ಒಂದು ಗ್ರೂಪಲ್ಲಿ ಇಟ್ಕೊಳ್ಳೋಣ, ಅಂಥ ಗ್ರೂಪ್ಗಳು ಮಾಡೋಣ, ತಲೆ ಕೆಡಿಸ್ಕೋಬೇಡಿ. ಫೇಸ್ಬುಕ್ಕಲ್ಲ, ಇನ್ಸ್ಟಾ ಅಲ್ಲ, ಎಲ್ಲ ಬ್ಯಾನ್ ಆಗೋಗಲಿ, ತಲೆ ಕೆಡಿಸ್ಕೋಬೇಡಿ. ಯಾವಾಗಲೂ ಸಂತೋಷವಾಗಿರೋದನ್ನು ಕಲಿಬೇಕು. ಕರೋನಾ ಬಂದರೂ ಸಂತೋಷ, ಕರೋನಾ ಹೋದರೂ ಸಂತೋಷ. ಇದ್ದವರನ್ನ ಬಿದ್ದವರನ್ನ ಮೇಲೆತ್ತುವ ಬನ್ನಿ, ಮತ್ತೂ ಬಿದ್ದರೂ ಮೇಲೆತ್ತೋಣ.
ಕಾಲರ್ ಎತ್ಕೊಂಡು ಇನ್ನೊಬ್ಬರಿಗೆ ತೋರ್ಪಡಿಕೆಗೋಸ್ಕರ ದಾನಗಳು ಮಾಡೋದು, 3 ರೂಪಾಯಿ ಕಿಟ್ ಕೊಟ್ಟು 6 ರೂಪಾಯಿ ಮರ್ಯಾದೆ ಗೌರವ ಕಡಿಯೋದು ಬೇಡ ಕಣ್ರಿ. ನಮಗೆ ನಾವು ಮಾಡಿದ್ದು ನಮ್ಮ ಎಡಗೈ ಮಾಡಿದ್ದು ಕಣ್ಣಿಗೆ ಗೊತ್ತಾಗಬಾರ್ದು, ಬಲಗೈಗೆ ಗೊತ್ತಾಗಬಾರ್ದು. ಯಾರು ಅಂತಾರೆ, ಹೊಗಳ್ತಾರೆ, ತೆಗಳ್ತಾರೆ, ತಲೆ ಕೆಡಿಸ್ಕೋಬೇಡಿ. ಇನ್ನು ಗರ್ಭಿಣಿಯರು ದಯವಿಟ್ಟು ಡಾಕ್ಟರ್ಗಳ ಹತ್ರ ಹೋಗೋಕ್ಕಾಗ್ತಾ ಇಲ್ಲ. ನೀವು ಗರ್ಭ ಧರಿಸಿದ ಮೊದಲನೇ ಮಾಸದಿಂದ ನಿಮ್ಮ ಹುಟ್ಟಿದ ಮಗುವು 2 ವರ್ಷ ಆಗೋವರೆಗೂ ಬೇಕಾದರೂ, ಹಾಲು ಬಿಟ್ಟ ಮೇಲೂ ಹಾಲು ಬಿಡುವ ತನಕ ಬೇಕಾದರೆ BC 26 ತಗೊಳ್ಳಿ, ಬಯೋಕೆಮಿಕ್ ಸಾಲ್ಟ್ 26, ರಾಮಬಾಣ ಅದು. ನಿಮಗೆ ಹೆರಿಗೆ ನೋವು ಬರೋದಿಲ್ಲ, ಕಡಿಮೆ ಆಗುತ್ತೆ, ನೆರಿಗೆಗಳು ಬರೋದಿಲ್ಲ ಚರ್ಮದ ಮೇಲೆ, ಹಲ್ಲುಗಳಲ್ಲಿ ತೂತುಗಳಾಗೋದಿಲ್ಲ, ಹುಳುಕುಗಳಾಗೋದಿಲ್ಲ, ರೂಟ್ ಕೆನಾಲ್ ಆಗೋದಿಲ್ಲ, ಕೂದಲು ಉದುರುವುದಿಲ್ಲ. ನಿಮ್ಮನ್ನು ಅದೇ ರೀತಿ ಮಗು ತಾಯಿ ಆಗುವ ಮುನ್ನ ಎಷ್ಟು ಆರೋಗ್ಯವಂತರಾಗಿದ್ದರೂ ಅದೇ ರೀತಿ ಇಡುತ್ತೆ, ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಮಾಡುತ್ತೆ. ಅದರ ಬೆಲೆ ಬರೀ ಐ ಡೋಂಟ್ ನೋ, 100 ರೂಪಾಯಿ ಇರ್ಬೋದು, 90 ರೂಪಾಯಿ ಇರ್ಬೋದು. ನಮ್ಮ ಭಾರತೀಯ SBL ಕಂಪನಿ ಅಂತ ಹೋಮಿಯೋಪತಿ ಶಾಪಲ್ಲಿ ಕೇಳಿ, ಅಥವಾ ಡಾಕ್ಟರ್ ರೆಕ್ವೆಗ್ ಅಂತ ಹೋಮಿಯೋಪತಿ, ಅದು 170 ಆಗೋಗಿದೆ. ನಮ್ಮ ಕಾಲದಲ್ಲಿ ಅದು ಬರೀ 100 ರೂಪಾಯಿ ಇತ್ತು, ಇದು 50 ರೂಪಾಯಿ ಇತ್ತು. ಇವಾಗ ಬೆಲೆ ಜಾಸ್ತಿ ಆಗಿರಬೇಕು. ಅಥವಾ ದೊಡ್ಡ ಬಾಟ್ಲ್ ತಂದು ಕೊಟ್ಬಿಡಿ, ಇಷ್ಟು ದಪ್ಪ ಅದು SBL ಬಾಟಲ್ ಸಿಗುತ್ತೆ, ಅದರಲ್ಲಿ ಬೇಕಾದಷ್ಟು ಇರುತ್ತೆ, 1 ವರ್ಷಕ್ಕಾಗುವಷ್ಟು ಅಥವಾ 1/2 ವರ್ಷಕ್ಕಾಗುವಷ್ಟು. ಅದನ್ನು ದಿನ ತೊಗೋಬೋದು ನೀವು, ಅದನ್ನು ತಂದು ನೀವು ಮನೇಲಿ ಇಟ್ಕೊಳ್ಳಿ. 450, 500 ಅಥವಾ 650 ಗೊತ್ತಿಲ್ಲ, ಅಷ್ಟಿರ್ಬೋದು. ಇಷ್ಟು ಮಾಡಿ. ಮತ್ತು ಗರ್ಭಿಣಿಯರು ಇರೋರು ಆಗಲಿ ಇಲ್ಲದೇ ಇರೋರಾಗಲಿ, ಮನೆಯಲ್ಲಿ BC 1 ನಿಂದ BC 28 ಎಲ್ಲ ಬಾಟ್ಲು ತಂದಿಟ್ಟಿರಿ, ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ಹಣಕಾಸಿನ ತೊಂದರೆ ಇರೋರು ಹೊಟ್ಟೆ ನೋವಿಗೆ BC 3, ತಲೆನೋವಿಗೆ BC 12, ಜ್ವರಕ್ಕೆ BC 11, ನೆಗಡಿಗೆ BC 6, ಸ್ವಲ್ಪ ಸೈನಸ್ ಹೆಡ್ಡೇಕ್ಗೆ BC 5, ಹೀಗೆ ಅನಿಮಿಯಾಗೊಂದು, ಇದು ರಕ್ತದಲ್ಲಿ ಕಬ್ಬಿಣ ಕಡಿಮೆಯಾಗಿರೋದಕ್ಕೊಂದು, ಉಸಿರಾಟಕ್ಕೊಂದು, ಹೀಗೆ ಎಲ್ಲದಕ್ಕೂ, ಮೋಷನ್ ಕಟ್ಕೊಳ್ಳೋದಕ್ಕೊಂದು, ಲೂಸ್ ಮೋಷನ್ಗೊಂದು, ಬುದ್ಧಿವಂತಿಕೆಗೊಂದು, ಹೀಗೆಲ್ಲ ಇದೆ, ಮೊನ್ನೆ ಹೇಳ್ಕೊಟ್ಟಿದ್ದೀನಿ. ಇದನ್ನು ಮಾಡಿ, ಬುದ್ಧಿವಂತರಾಗಿರಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಮೋಸಗಳಿಗೆ ಬಿಡ್ತಾ ಮುಂದೆ ಹೋಗ್ತಾ ಇರಿ ಜೀವನದಲ್ಲಿ, ಬೆಟ್ಟ ಹತ್ತಿದಂಗೆ ಜೀವನ. ಅಳತಾ ಕೂತ್ಕೋಬೇಡಿ, ಫೋನ್ಗಳ ಮೇಲೆ ಫೋನ್ ಮಾಡಬೇಡ್ರೋ, ನಿಮ್ಮ ಕಾಲಿಗೆ ಬೀಳ್ತೀನಿ, ಫೋನ್ ಮಾಡಬೇಡ್ರೋ, ಮೆಸೇಜ್ ಮಾಡಬೇಡ್ರೋ, ಸಮಯ ಸಮಯಕ್ಕನುಸಾರವಾಗಿ ನಿಮಗೆ ಬಂದು ಹೇಳ್ತಾ ಇರ್ತೀನಪ್ಪ, ನಿಮಗೆ ಇದು ಮಾತು ಕೊಡ್ತೀನಿ. ಒಂದು ವೇಳೆ ಫೇಸ್ಬುಕ್ ನಿಂತು ಹೋಗ್ಬಿಟ್ರೆ, ನಿಮಗೆಲ್ಲರಿಗೂ ಒಂದು ನಂಬರ್ ಇದೆ ನಿಮ್ಮ ಹತ್ರ, ಎಲ್ಲರಿಗೂ ಹಂಚಿಬಿಡಿ. ಆ ನಂಬರ್ ಯಾವಾಗಲೂ ಇಟ್ಕೊಂಡಿರ್ತೀನಿ. ಆ ನಂಬರ್ನ ಟೆಲಿಗ್ರಾಮ್ ಗ್ರೂಪೋ ಏನೋ ಮಾಡಿಬಿಡೋಣ, ಅದರಲ್ಲಿ ಬೇಕಾದಷ್ಟು ನಿಮಗೆ ಇನ್ಫಾರ್ಮೇಷನ್ ಹಾಕ್ತಾನೇ ಇರ್ತೀನಿ. ಒನ್ ವೇ ಮಾಡಿಬಿಡೋಣ, ಅಲ್ಲೂ ತಲೆ ತಿನ್ನಬೇಡಿ. ನಿಮ್ಮ ತಲೆ ತಿಂತೀನಿ ಅನ್ಸಿದ್ರೆ ಬಿಟ್ಟೋಗ್ತಾರೆ. ಇವನಿಗೇನ ಎಷ್ಟು ಬೈತಿರೋ, ಬೈರೋ ಅಹೋರಾತ್ರಿ ನನ್ನ ಹೆಣ್ಣು ಮಕ್ಕಳನ್ನು ಬೈಯೋ ಲೆವೆಲ್ಗೆ ಹೋಗ್ಬಿಡ್ರೋ, ಕಡ್ದಾಕ್ಬಿಡ್ತೀನಿ. ಹೆಣ್ಣು ಮಕ್ಕಳ ವಿಚಾರಕ್ಕೆ ಬರಬೇಡ್ರೋ ನೀವು, ನಾಚಿಕೆಗೆಟ್ಟವರೇ. ಪ್ರಾಣಿ ಪಕ್ಷಿಗಳನ್ನ ಹಿಂಸೆ ಮಾಡಬೇಡ್ರೋ, ಕತ್ತೆ ಕಿರುಬಗಳೇ. ಗಿಡ ಮರಗಳನ್ನು ನಾಶ ಮಾಡಬೇಡ್ರೋ, ಮರ ಕುಟುಕರೆ. ಥೂ, ಗಿಡ ಮರನ ನಿಮ್ಮ ಮನೆ ಮುಂದೆ ಇರೋ ಮರನ ರಕ್ಷಣೆ ಮಾಡಿಕೊಳ್ರೋ, ನಿಮ್ಮ ಕಾಲಿಡಿತೀನಿ. ಏಯ್, ನಿಮ್ಮ ಪಾದ ಪೂಜೆ ಮಾಡಿಬಿಡ್ತೀನೋ, ನಿಮ್ಮ ಮನೆ ಮುಂದೆ ಇರೋ ಮರನ ರಕ್ಷಣೆ ಮಾಡ್ರೋ. ಅರ್ಥ ಮಾಡಿಕೊಳ್ರೋ ತಂದೆ ತಾಯಿಗಳ. ಇನ್ನೇನಪ್ಪ ಬೇಕು ನಿಮಗೆ, ಇನ್ಯಾವ ವಿಚಾರ ಬೇಕೋ? ಸಾಕಾ? ಮೊನ್ನೆ ಒಂದು ಟಾಪಿಕ್ ಅರ್ಧಕ್ಕೆ ಬಿಟ್ಟಿದ್ದೆ. ಅವನು ಪೌಂಡ್ರಿಕ ವಾಸುದೇವ ಅಂತ ಒಬ್ಬ ಹುಟ್ಕೋತಾನೆ, ಸೇಮ್ ಕೃಷ್ಣನ್ ಥರನೇ, ಪಾಂಚಜನ್ಯ ಶಂಕ, ಸುದರ್ಶನ ಚಕ್ರ, ಗದೆ ಎಲ್ಲ ಎಲ್ಲ ಇಟ್ಕೊಂಡು, ನಾನೇ ಕೃಷ್ಣ, ಅವನಲ್ಲ ಕೃಷ್ಣ ನವಿಲ್ಗರಿ. ಆ್ಯಕ್ಚುಲಿ ಕೃಷ್ಣ ನವಿಲ್ಗರಿ ಬಿಟ್ಟ ಮೇಲೆ ಬಳಸಲಿಲ್ಲ ಜಾಸ್ತಿ, ತನ್ನ ಬಾಲ್ಯದ ಜೀವನದಲ್ಲಿ ಮಾತ್ರ ಬಳಸಿದ್ದು. ತುಂಬ ಇಂಟ್ರೆಸ್ಟಿಂಗ್ ನವಿಲ್ಗರಿ ಕತೆ, ಅದೇ ದೊಡ್ಡ ಕತೆ ಬರೀಬೋದು. ಇವತ್ತು ಒಂದು ವಿಚಾರ ನೆನಪಿಗೆ ಬಂತು,
ಅದನ್ನು ಹೇಳಬೇಕು, ಅದೊಂದು ಸೀಕ್ರೆಟು. ಎಷ್ಟು ಚೆನ್ನಾಗಿದೆ ನೋಡಿ, ಯಾರಿಗೂ ಗೊತ್ತಿಲ್ಲ. ಕರ್ಣನಿಗೆ ಅರ್ಜುನನನ್ನು ತಾನೇ ಕೊಲ್ಲಬೇಕು ಅನ್ನೋ ಹುಚ್ಚಿತ್ತು. ಅರ್ಜುನ ಅದನ್ನೇ ಬೀಜ ಬಿತ್ತಿದ್ದು ಕೃಷ್ಣ ಎಷ್ಟು, ತಾನೊಬ್ಬನೇ ಕಾಪಾಡೋದಿಲ್ಲ, ಕರ್ಣನ ಕೈಲೂ ಕಾಪಾಡಿಸೋಣ ಅಂತ. ಅವನೇನು ಮಾಡ್ದ, ಆ ಭೀಷ್ಮ ಅಂದ ಅರ್ಧರತಿ ಅನ್ನೋ ಮಾತಿಗೆ ನಾನು ಯುದ್ಧಕ್ಕೆ ಬರೋದಿಲ್ಲ ಅಂತ ಯುದ್ಧದಿಂದ ಹಿಂದೆ ಕುಳಿತುಬಿಟ್ಟ. 11-15 ದಿವಸ ಹಿಂದೆ ಕುಳಿತುಬಿಟ್ಟು ಭೀಷ್ಮರಿಗೆ ಯಾವ ಲೆಕ್ಕ ಅರ್ಜುನ? ಭೀಷ್ಮ ಬಿಡು, ದ್ರೋಣರಿಗೆ ಯಾವ ಲೆಕ್ಕ ತನ್ನ ಶಿಷ್ಯನನ್ನು ಮುಗಿಸೋದು? ಆದರೆ ಕರ್ಣ ಯಾರ ಬಾಣಕ್ಕೂ ಅರ್ಜುನ ಸಿಗದಂಗೆ ಕಾಪಾಡ್ತಾ ಇದ್ದ ಅವನು ಯುದ್ಧದಲ್ಲಿ ಇಲ್ಲದೆ ಇದ್ರು. ಯಾಕಂದ್ರೆ ತಾನು ಕೊಲ್ಲಬೇಕು ಅನ್ನೋದು ಹುಚ್ಚು. ಅದು ಶತ್ರುತ್ವ ಅಂದರೆ ಹಂಗೆ, ಅದು ಫೀಲಿಂಗ್. ಅದು ಇದು ಒಂದು ಮಹಾಭಾರತದ ಒಂದು ರಹಸ್ಯ, ಯಾರಿಗೂ ಗೊತ್ತಿಲ್ಲದೆ ಇರೋ ರಹಸ್ಯ ಇವತ್ತು ಹೇಳ್ತಾ ಇದ್ದೀನಿ ಅವ್ರ ಹತ್ರ ನಿಮಗೆ. ಅಂದರೆ ಇದು ಸೈಕಾಲಜಿ, ಹ್ಯೂಮನ್ ಸೈಕಾಲಜಿ ಹೆಂಗಿರುತ್ತೆ ನೋಡಿ. ಅಯ್ಯೋ, ಅರ್ಜುನನ್ನು ಬೇರೆಯವ್ರು ಕೊಂದುಬಿಟ್ರೆ ನನ್ನ ಗತಿ ಏನು, ನಾನು ಕೊಲ್ಲಬೇಕು ಅನ್ನೋ ಭಾವನೆ. ಅವನು ಎಂಥ ಮಹಾ ಅರ್ಜುನನ ಕಡೆ ಬರೋ ಬಾಣಗಳನ್ನೆಲ್ಲ ಡೈವರ್ಟ್ ಮಾಡ್ತಿದ್ದ ದೂರದಿಂದ. ಅದನ್ನು ಕೃಷ್ಣ ಮಾಯೆ ಅಂತ, ಕೃಷ್ಣ ನಿಜವಾಗ್ಲೂ ಯಾವತ್ತೂ ಮಾಯೆ ಮಾಡಲಿಲ್ಲ ಬಾಲ್ಯದಿಂದಲೇ, ಆದರೆ ಮಾಯೆ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ಕೊಂಡ್ಬಿಟ್ಟ. ಪೂತನಿ ಬಂದಲು, ಚಿಕ್ಕ ಮಗು ಇತ್ತು ಆವಾಗ ತಾನೇ ಹುಟ್ಟಿರೋ ಮಗು, ಪೂತನಿ ಮಗುನ ಕೊಲ್ಲೋದು ಹೆಂಗೆ ಅಂತ ಪ್ಲ್ಯಾನ್ ಮಾಡ್ಕೊಂಬಂದ್ಲು. ತನ್ನ ವಕ್ಷಸ್ಥಳದ ಮೇಲೆ ವಿಷ ಹಚ್ಕೊಂಡು ಬಂದ್ಲು, ಕಾಲಕೂಟ ವಿಷ, ಮಗು ಕುಡಿಯತ್ತೆ ಸತ್ತೋಗ್ತೆ ಅಂತ. ತುಂಬ ಸುಂದರಿಯ ರೂಪದಲ್ಲಿ ಬಂದ್ಲು. ಆ ಕಾಲದಲ್ಲಿ ನಮ್ಮ ಸೋಲಿಗರು ಅನ್ವಯ ಮಾಡ್ಕೊಂಡಿದ್ದಾರೆ, ಕೇರಿಯಲ್ಲಿ ಯಾವುದೇ ಹೆಣ್ಣು ಬಂದರೆ ಮಗು ಹುಟ್ಟಿದ ಮೇಲೆ ಆ ಮಗುವನ್ನು ಕೇಳಿದ್ರೆ ಕೊಡಬೇಕಾಗಿತ್ತು. ಯಾಕಂದರೆ ಆ ಹೆಣ್ಣು ಆ ಮಗುಗೆ ಮೊಲೆಯುಣಿಸಬೇಕಾಗಿತ್ತು, ಯಾಕಂದರೆ ಅದು ಇಷ್ಟ. ಆ ಮಗು ತನ್ನದೇ ಮಗು ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ. ಒಂದು ಸಲ ಹಾಲು ಕೊಟ್ಟುಬಿಟ್ಟಿದೆ ಮಗುಗೆ ಅಂದರೆ ಆ ಮಗು ಮೇಲೆ ಮಾತೃತ್ವ ಬಂದುಬಿಡುತ್ತೆ ಹೆಣ್ಣಿಗೆ. ಹಾಗಾಗಿ ಬಂದವರೆಲ್ಲ ಮಗುನ ಕೇಳಿ ಆ ಮಗುಗೆ ಹಾಲು ಕುಡಿಸ್ತಾ ಇದ್ರು. ಅದು ಯಾ ಬಡವ ಬಲ್ಲಿದ ಜಾತಿ ಮತ ಕುಲ ಭೇದಗಳಿಲ್ಲದೆ ಎಲ್ಲ ಹೆಣ್ಣುಗಳು ಬರೋರು. ಹಾಗೆ ಇದು ಬಂದಿದೆ ಪೂತನಿ ಅಂತ ಕೊಟ್ಟುಬಿಡ್ತಾಳೆ ಪಾಪ ಯಶೋದಿ. ಕೊಟ್ಟಾಗ ಅವಳೇನು ಅನ್ಕೊಂಡ್ಲು, ಪೂತನಿ ಮಗು ಅವಾಗ ತಾನೇ ಹಲ್ಲು ಬಂದಿದೆ ಮಗುಗೆ, ಇನ್ನು ಸತ್ತೋಗತ್ತೆ ಮಗು, ಕಂಸನಿಗೆ ನಾನು ಮಾತು ಕೊಟ್ಟಂಗೆ ಅಂತ ಹೇಳಿದಾಗ ಆ ಮಗು ಏನು ಮಾಡುತ್ತೆ, ನ್ಯಾಚುರಲಾಗಿ ಯಥಾಸ್ಥಿತಿಯಲ್ಲಿ ಕಚ್ಚಿಬಿಡುತ್ತೆ. ಯಾಕಂದರೆ ಕಹಿ ಇರುತ್ತೆ ಅಂತ, ವಿಷ ಕಹಿ ಅನ್ನೋ ಭಾವನೆಗೆ ಕಚ್ಚಿಬಿಡುತ್ತೆ. ಮಾಮೂಲಿ ಇದ್ದಂಗೆ ಸಿಹಿ ಇಲ್ವಲ್ಲ ಅಂತ ಕಚ್ಚಿದಾಗ ಆ ಕಚ್ಚಿದ ಗಾಯದಲ್ಲಿ ರಕ್ತ ಬರುತ್ತೆ. ಆ ರಕ್ತದೊಳಗಡೆ ಅದೇ ವಿಷ ಹೋಗಿ ಸತ್ತೋಗುತ್ತೆ ಅಮ್ಮ, ಪೂತನಿ ಸತ್ತೋಗ್ತಾಳೆ, ಕೃಷ್ಣನಿಗೇನೂ ಆಗಲ್ಲ. ಈ ರೀತಿ ಕೃಷ್ಣನ ಜೀವನದಲ್ಲೆಲ್ಲ ಅನುಸಂಧಾನವಾಗಿ ಬಂದ ಘಟನೆಗಳು ಆತನನ್ನು ಮಾಯಾ ಜಾಲದ ದಿವ್ಯ ಪುರುಷೋತ್ತಮ ಮಾಡಿಬಿಡ್ತು. ಆದರೆ ಆತ ನಿಜವಾಗಲೂ ಅಂಥ ಕಾರಣಜನ್ಮರಿಗೆ ಈ ರೀತಿ ಆಟೋಮೆಟಿಕ್ ಆಗೋದು ಎಲ್ಲ ನಡೆಯುತ್ತೆ ಜೀವನದಲ್ಲಿ. ಅವನು ಹೋದಲ್ಲೆಲ್ಲ ಮ್ಯಾಜಿಕ್ಸ್ ನಡೀತಾ ಇರುತ್ತೆ, ಅದು ಪ್ರಕೃತಿ ಮಾಡೋ ಮ್ಯಾಜಿಕ್, ಕೃಷ್ಣ ಮಾಡಿದ್ದಲ್ಲ. ಹಾಗೆ ಇದು ನಡೆದಿದ್ದು ಏನದು ಬಿ ಟಿ ವಿಗೆ ಎಷ್ಟೆಲ್ಲ ಹೇಳಿದೆ ನಿಮಗೆ. ಮತ್ತೆ ಅವನನ್ನು ನೀವು ತಲೆ ಮೇಲೆ ಕುಡಿಸ್ಕೋತಾ ಇದ್ದೀರಲ್ಲ, ನಾಳೆ ಜನರು ಸಹಿಸೋದಿಲ್ಲ, ತುಂಬ ಮಿತಿಮೀರಿದ ನಡವಳಿಕೆ ಒಂದು. ನಿಮ್ಗೆ ಯಾಕೆ ಬುದ್ಧಿ ಇಲ್ವಾ? ಬುದ್ಧಿ ಇಲ್ಲದ ಟಿ ವಿನ ನಿಮ್ಮದು, ತಲೆಕೆಟ್ಟು ಟಿ ವಿನ ಯಾಕೆ? ಜನದ್ರೋಹ ಆಗೋದು ಜನರೇ ಸಂವಿಧಾನ, ಜನನೇ ಸಂವಿಧಾನ. ಜನಕ್ಕೆ ದ್ರೋಹ ಆಗ್ತಿದೆ ಅಂದರೆ ಆ ಜಾಗದಲ್ಲಿ ನೀವು ಇರಬಾರ್ದು. ಅಂತಹ ಹಣವಲ್ಲ ಅದು, ಹಲಾಹಲ ಥೂ. ಕಣ್ಣಲ್ಲಿ ನೀರು ಬಂದ್ಬಿಡ್ತೀವಿ. ಹೋಗಿ ಯಾರೋ ಫೋಟೋ ಕಳಿಸಿದ್ರೆ ಆಗ್ತಾ ಇದ್ದೀನಿ ಫೇಸ್ಬುಕ್ಗೆ, ಹಸುವಿನ ನಾಲ್ಕು ಮೊಲೆಗಳಿಗೆ ಮಿಷಿನ್ ಹಾಕ್ಬಿಟ್ಟಿದ್ದಾರೆ, ಹಾಲು ಕರೆಯೋ ಮಿಷಿನ್. ಕರುನ ಬಿಟ್ಟುಬಿಟ್ಟಿದ್ದಾರೆ, ಆ ಕರು ಒದ್ದಾಡ್ತಾ ಇದೆ, ತನ್ನ ಭಾಗ ತನಗೆ ಸಿಗದೆ. ಎಂಥ ಕ್ರೌರ್ಯ ರೀ ಇದು, ಕರೋನಾ ಬರೆಸುವ ಕ್ರೌರ್ಯ ಇದು. ಪ್ರಕೃತಿಗೆ ಆರಂಭನೇ ತಾಯಿ ಮಗು ಕಣ್ರಿ, ತಾಯಿ ಮಗು. ಯಾವ ಮನೆಯಲ್ಲಿ, ಯಾವ ರೈತನ ಮನೆಯಲ್ಲಿ ತಾಯಿ ಮಗು ಬಾಂಧವ್ಯಕ್ಕೆ ಗೌರವ ಇದೆಯೋ ಆ ರೈತ
ಅಷ್ಟೈಶ್ವರ್ಯಗಳ ಒಡೆಯ ಆಗ್ತಾನೆ ನೋಡ್ಕೊಳ್ಳಿ. ಯಾವ ಪೂಜೆ ಮಾಡಬೇಡಿ ನೀವು, ಯಾವ ನೀವು ಹವನ ಮಾಡಬೇಡಿ. ಆದರೆ ನಿಮ್ಮ ಹೊಲದಲ್ಲಿ ಕುರಿ ಮೇಕೆ ಇದು ಇದೆಯಲ್ಲ ಪ್ರಾಣಿ ಕೋಳಿ ಆಗಲಿ ಯಾವುದೇ ಆಗಲಿ ತಾಯಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿ. ಇಷ್ಟು ಮಾಡಿ ನಿಮಗೆ ಸಾಕು, ವಿಭೂತಿ ಸೇರ್ಕೊಂಬಿಟ್ಟು ವಿಭೂತಿ ಹಚ್ಕೊಳ್ರಿ ಮೈಗೆ. ವಿಭೂತಿ ರಕ್ಷೆ 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 ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅಹೋರಾತ್ರಿ ಹಗಲು ರಾತ್ರಿ ಯತೀಶ್ ಭೈರತಿ ರಣಗಲ್ ಐ ಲವ್ ಯು ಹೊಡೆಯೋದೆ ಯಾರನ್ನ ಐ ಇಂಥ ಮಾತುಗಳು ಬಳಸಬೇಡ್ರೋ ಮಧುಸೂದನ್. ಇವನು ಯಾರು ನೋಡಪ್ಪ ಅಸ್ಮಾ ಬಾನುನಂತೆ, ಅವನು ಬರೆಯೋ ಭಾಷೆ ನೋಡಿ. ಇಂಥವರಿಂದ ಆ್ಯಕ್ಚುಲಿ ಇಂಥವರಿಂದನೇ ಇವರು ಒಂದು ಧರ್ಮ ಅಧರ್ಮ ಇಷ್ಟೇ ಇರೋದು. ಇಂಥವನ್ನ ಬ್ಲ್ಯಾಕ್ ಮಾಡೋಣ. ಧರ್ಮ ಅಧರ್ಮ ಇಷ್ಟೇ ಇರೋದು ಈ ಲೋಕದಲ್ಲಿ. ಆ ಧರ್ಮ ಈ ಧರ್ಮ ಊ ಧರ್ಮ ಅಷ್ಟು ಧರ್ಮ ಹತ್ತು ಹಲವು ಧರ್ಮಗಳಿಲ್ಲ. ಇರೋದು ಎರಡೇ ಧರ್ಮ, ಒಂದು ಧರ್ಮ ಒಂದು ಅಧರ್ಮ. ಪ್ರತಿ ಧರ್ಮದಲ್ಲೂ ಅಸಹ್ಯವಾಗಿ ನಡ್ಕೊಳ್ಳೋರು ಅಧರ್ಮಿಗಳು, ಸಹ್ಯವಾಗಿ ನಡೆಯೋರು ಧರ್ಮಿಗಳು. ನೋಡಿ ಯಾರ್ದ್ಯಾರ್ದು ಕಮೆಂಟ್. ರೆಡ್ಡಿಕೊಪ್ಪಲಲ್ಲಿ ಮರಗಳನ್ನು ನಾಶ ಮಾಡ್ತಿದ್ದಾರೆ, ಅದಕ್ಕೆ ಕಾರಣ ಟೊಬ್ಯಾಕೋ ಬ್ಯಾನ್ ಮಾಡಿ. ಅದಕ್ಕೆ ಕಾರಣ ಹರ್ಷ ಕರೆಂಟ್, ನೀವು ಕೂಡ ಅಲ್ಲಿನ ಜನ. ಕತ್ತೆ ಕಾಯಕ ಇರೋದು ಹೇಳಿತನನ ಅಪ್ಪಿಕೊಂಡು ಕಾಪಾಡ್ರೋ. ಸೆಂಡ್ ಮೀ ಯುವರ್ ನಂಬರ್ 9892862269 9892862269. ಅನ್ನೆಸರಿ ಫೋನ್ ಮಾಡೋದು ಮೆಸೇಜ್ ಮಾಡೋದು ಬಿಟ್ಬಿಡಿ. ನಮ್ಮ ಇಂಡಿಯಾನ ಪೇಮೆಂಟ್ ಇಂಡಿಯಾ ಮಾಡ್ತಾವ್ರೆ, ದುಡ್ಡು ಕೊಟ್ಟರೆ ಯಾರಿಗೆ ಬೇಕಾದರೂ ಸಪೋರ್ಟ್ ಮಾಡ್ತಾರೆ. ಕೆನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಅಬೌಟ್ ಕಲ್ಕಿ ಅವತಾರ್? ಐ ಥೂ, ಫ್ರೀ ಸಿಕ್ಕಿದ್ರೆ ತಲೆ ತಿಂತಾರಪ್ಪ. ನನಗೆ ಯಾರ್ಯಾರಿಗೆ ಇಷ್ಟ ಬಂದ ಟಾಪಿಕ್ ಅವ್ರು ಹೇಳ್ತಾರೋ ಇದೇನ ಇದ ಪ್ರಶ್ನೆ ಕೇಳಬೇಡಿ. ನುಂಗಿ ನೀಲಗಿರಿ ಮರದ ಮರದ ಬಗ್ಗೆ ಸ್ವಲ್ಪ ತಿಳಿಸಿ. ನಾವು ಬಂಗಾರಪೇಟೆಯಿಂದ, ದಯವಿಟ್ಟು ತಿಳಿಸಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಳೆ ಇಲ್ಲ, ಅದಕ್ಕೂ ನೀಲಗಿರಿಗೂ ಸಂಬಂಧ ಇದೆಯಾ? ಇಲ್ಲ. ಮಳೆ ಇಲ್ಲದೆ ಇರೋದಕ್ಕೆ ಕಾರಣ ಅಜ್ಞಾನ. ನೀಲಗಿರಿ ಎಷ್ಟು ನೀರು ಕುಡಿಯತ್ತೋ ಅಷ್ಟು ನೀರು ಸೆಳೆಯತ್ತದು, ಅಷ್ಟು ಪವರ್ ಇದೆ ಅದಕ್ಕೆ. ಯಾವುದೇ ಮರ ಎಷ್ಟು ನೀರು ಸೆಳೆಯುತ್ತೋ ಅಷ್ಟು ನೀರು ಕುಡಿಯುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಪಾಪಾಸ್ ಕಳ್ಳಿ ಅತ್ಯಂತ ಕಡಿಮೆ ನೀರು ಕುಡಿಯುತ್ತೆ, ಅತ್ಯಂತ ಕಡಿಮೆ ನೀರನ್ನ ಸೆಳೆಯುತ್ತೆ. ಅದಕ್ಕೆ ಮರುಭೂಮಿಲಿ ಮರ ಇಲ್ಲ. ಯಾವುದೇ ಮರ ಎಷ್ಟು ಮರ ನೀರು ಕುಡಿಯುತ್ತೋ ಅಷ್ಟು ನೀರು ಸೆಳೆಯುತ್ತೆ. ಆನೆ ಎಷ್ಟು ನೀರು ಕುಳಿಯುತ್ತೋ ಅಷ್ಟು ನೀರು ಸೆಳೆಯುತ್ತೆ. ದಿಸ್ ಈಸ್ ಲಾ ಆಫ್ ನೇಚರ್. ನೀಲಗಿರಿ ಮರದ ಮೇಲೆ ಅತ್ಯಾಚಾರ ನಡೆದಿದೆ, ಹಂಗೆಲ್ಲ ಮಾಡಬೇಡಿ. ಅದು ದೊಡ್ಡ ಸ್ಕ್ಯಾಮ್ಗಳವೆಲ್ಲ. ಕಡಿಮೆ ಬೆಲೆಗೆ ಪವಿತ್ರವಾದ ನೀಲಗಿರಿ ತೈಲ ಸಿಕ್ಕಿಬಿಡುತ್ತಲ್ಲ ಅವ್ರಿಗೆ, ಅದಕ್ಕೆ ಹಿಂಗೆಲ್ಲ. ಟ್ಯಾನ್ಸಿಟ್ಗೆ ಟ್ರೀಟ್ಮೆಂಟ್ ಹೇಳಿ ಏನಿದು ಟ್ಯಾನ್ಸಿಸ್ಟ್? ಆಲ್ ಧರ್ಮ ಒಂದೇ, ಎಷ್ಟು ಕರೆಕ್ಟ್. ಫೋನ್ ನಂಬರ್ ಎಷ್ಟು ಸಲ ಕೇಳ್ತೀವಿ ಕತ್ತೆ? 9892862269. ಗುರುವೇ, ಆಲದ ಮರ ಸಸಿ ನೆಡಬೇಕು ಅನ್ನೋ ಆಸೆ, ಸಸಿಗಳು ಎಲ್ಲಿ ಸಿಗುತ್ತೋ ಆಲದ ಮರ ಅದೇ ನೆಟ್ಕೊಳತ್ತೋ? ನೀವಿರೋ ಮರಗಳನ್ನ ಕಾಪಾಡ್ತಾ ಹೋಗಿ, ಅದೇ ನೆಟ್ಕೊಳತ್ತೆ. ನೀವು ಹೊಸ ನೆಡೆ ಹೆಂಗೆ? ದೇವಸ್ಥಾನಗಳು, ಹಳೆ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿ, ಹೊಸ ದೇವಸ್ಥಾನಗಳನ್ನ ಕಟ್ಟೋದು ಬಿಡಿ. ಒಂದೊಂದು ಮರ ಒಂದೊಂದು ದೇವಸ್ಥಾನ ಕಂಡ್ರು, ವಾಟರ್ ಟ್ಯಾಂಕ್ ಇದ್ದಂಗೆ. ವಾಟರ್ ಟ್ಯಾಂಕ್ ಕಟ್ಟೋದು ಒಂದೇ, ಮರ ಬೆಳೆಸೋದು ಒಂದೇ, ಮರ ಇರೋದನ್ನು ಉಳಿಸೋದು ಒಂದೇ. ಬೆಂಗಳೂರಲ್ಲಿ ಇದ್ದ ಮರಗಳನ್ನ ಉಳಿಸಿದ್ರೆ ಅದೊಂದು ಸ್ವರ್ಗ ಆಗ್ಬಿಡುದು, ಕಾಶ್ಮೀರ ಥರ ಆಗೋದು. ಮಧುಸೂದನ್, ಏಯ್ ಕ್ರೌರ್ಯ ಬಿಡೋ ಕತ್ತೆ. ಅಣ್ಣ, ಇಂಥವ್ರಿಗೆ ಹೇಳಿ ಬರೀ ಟೈಮ್ ವೇಸ್ಟ್ ಮಾಡೋದಕ್ಕೆ ಏನಾದರೂ ಟಾಪಿಕ್ ಬಿಟ್ಟಿದ್ದೀನಾ ಇವತ್ತು? ಅಣ್ಣ, ಅವರಿಗೆ ಇದನ್ನೆಲ್ಲ ಹುಟ್ಟಿನಿಂದಲೇ ಬರಬೇಕು. ಇಲ್ಲ, ಇದೇ ಬಿಡ.
ನಿಮ್ಮ ಬಳಿ ನನ್ನ ಸ್ನೇಹಿತನ ಪ್ರಶ್ನೆ, ಅಗ್ನಿಹೋತ್ರ ಹೋಮ ಮಾಡುವಾಗ ಮಾಂಸಾಹಾರ ತ್ಯಜಿಸಬೇಕೆ? ಏಯ್ ತಲೆ ಕೆಟ್ಟಿದೆಯಾ ಸುಮ್ಮನೆ ತಲೆ? ಏನ ಪ್ರಶ್ನೆ ಏನು ಕೇಳೋಕೆ ಸಿಕ್ಕಿದೆ? ಕಲ್ಲು ಹೊಡಿಯೋಕೆ ಸಿಕ್ಕಿದ್ರೆ ಕಲ್ಲು ಹೊಡಿತೀರಂತವ್ರು ನೀವು. ಥೂ, ಐ ಮೀಟ್ ಇನ್ 1996 ಒನ್ಸ್ ಐ ವಾಂಟ್ ಟು ಮೀಟ್. ಯಾವ ಊಟ ಉಪಚಾರಗಳು ನಿಮಗೆ ಸೇರಿದ್ದು ದೇವರಿಗಲ್ಲ, ನೀವು ಮಾಡಿದ್ದು ನಿಮಗೆ. ದೇವ್ರಿಗೆ ಏನೂ ಡಿಫ್ರೆನ್ಸ್ ಆಗಲ್ಲ. ಇವನು ಯಾರು? ಇವನು ಯತೀಶ್ ಭೈರತಿ ಕಣಗಲ್, ಮರವೇ ಜೀವ, ಡ್ಯಾಂಡ್ರಫ್ ಪ್ರಾಬ್ಲಮ್ ಸೊಲ್ಯೂಷನ್ R89. ದೇವಮಾನವ ರೂಪದಲ್ಲಿ ಭೂಮಿಯ ಮೇಲೆ ವರವಾಗಿ ನೀಡಿದ್ದಾನೆ. ಹೋಗಲೇ, ನೀವು ದೇವಮಾನವರು, ನಿಮ್ಮ ಸೇವೆಗೆ ನಾವು ಆಳುಗಳಾಗಿ ಬಂದಿದ್ದೀವಿ. ನಾವು ತುಂಬ ಮರಗಳನ್ನು ಹಾಕಿದ್ದೀವಿ, ಅರಳಿ ಮರ ತುಂಬ ಜಾಸ್ತಿ ಇದೆ. ಹಾಕೋ, ಹೇಳ್ಕೊಬೇಡ, ಫಲ ಹೊರಟೋಗುತ್ತೆ. ಥೂ, ಹೇಳ್ಕೊತಿರಲ್ಲೋ, 50,000 ಮರ ನೆಟ್ಟಿದ್ದೀನಿ. ಯಾವನು ಲೆಕ್ಕ ಲೆಕ್ಕ ಇಡಕ್ಕೆ ಹೇಳಿದ್ದೆ ಯಾರು? ಮತ್ತು ಏನು ಕರೆಕ್ಟಾಗಿ ರೌಂಡ್ ಫಿಗರ್, 50,000 ಒಂದು ಮರನೂ ನೆಟ್ಟಿಲ್ಲ ಅವನು. 49,999 ಬಿಟ್ಟಿಲ್ಲ, ಕರೆಕ್ಟಾಗಿ 50,000 ಮರ. ಮೊನ್ನೆ ಒಬ್ಬ, ನಾನು 2,00,000 ಮರ ನೆಟ್ಟಿದ್ದೀನಿ ಅವ್ರ ಹತ್ರ ಮಾತಾಡಿ, ನನ್ನ ಜೊತೆ ಇಡಲೇ ಕತ್ತೆ ಫೋನು, 2,00,000 ಕರೆಕ್ಟಾಗಿ 2,00,000 ಮರ ನೆಟ್ಟಿದ್ದಾನಂತೆ. ನಿಮ್ಮನ್ನು ಮಾತಾಡೋಕ್ಕೆ ಮುಂಚೆ ವಿಭೂತಿ ತಿಂದೆ, ಅದರ ಪರಿಣಾಮ ಗಂಟಲಲ್ಲೆಲ್ಲ ಆ ಪೌಡ್ರ್ ಇದೆ. ವಿಭೂತಿ ತಿನ್ನಿ ನೀವು, ಒಳ್ಳೇದಾಗುತ್ತೆ. ಹೊಂಗೆ ಮರಕ್ಕೆ ಯಾರೋ ಬೆಂಕಿ ಹಚ್ಚಿದ್ದಾರೆ, ಅದು ಈಗ ಸುಟ್ಟಿದೆ, ಏನು ಮಾಡಬೇಕು? ಹಚ್ಚಿದಾಗ ಏನೋ ಮಾಡ್ತಿದ್ದೆ, ಕತ್ತೆ ಕಾಯ್ತಿದ್ಯಾ? ಇವಾಗ ಸಗಣಿ ಮತ್ತು ಬೆಲ್ಲ ಉಪ್ಪು ಎಲ್ಲ ಮಿಕ್ಸ್ ಮಾಡಿ, ಗೋಗಂಜಲದಲ್ಲಿ ಮಿಕ್ಸ್ ಮಾಡಿ ಪಾಪ ಮೈಗೆಲ್ಲ ಹಚ್ಚು. ಪಾಪ ಪಾಪಿಗಳು, ನಮ್ಮನ್ನು ತಂಪಾಗಿಡೋ ತಾಯಿ ಹೊಂಗೆ ಮರ, ಅದನ್ನೇ ಬೆಂಕಿ ಹಚ್ತಾರಲ್ಲೋ. ತುತು ತುತು ತು, ಪ್ರಕೃತಿಗೆ ಗೊತ್ತಾಗ್ತಾ ಇಲ್ಲ ಯಾರನ್ನ ಸುಡಬೇಕು ಯಾರನ್ನ ಸುಡಬಾರ್ದು ಅಂತ. ಅದಕ್ಕೆ ಕರುಣೆ ತಂದುಬಿಟ್ಟಿದೆ. ಮಾತಾಡಿದ್ದೀಯಾ ಲೈ? ಇವನು ನೀರಜ್ ಭಾರದ್ವಾಜ್ ಅಂತೆ. ಬಾ, ಆ ಪವಿತ್ರವಾದ ಭಾರದ್ವಾಜ್ ಏರೋಪ್ಲೇನ್ ಕಂಡುಹಿಡಿದ ಋಷಿಯ ಹೆಸರಿಗೆ ಅವಮಾನ. ನೀನು ನೋಡು ಅವನು ಏನು ಮಾತಾಡ್ತಾನೆ. ನೀವು ನಮ್ಮ ಸುದೀಪ್ ಬಗ್ಗೆ ಕೂಡ ಮಾತಾಡಿದ್ದೀಯಾ ಲೈ ಅಂತೆ. ಆ ಹೆಣ್ಣ ನಿಂದಕರ ಅಣ್ಣ, ಆ ಜೂಜಾಡಿಗನ ವಿರುದ್ಧ ಮಾತಾಡಬಾರ್ದೇನೋ? ಏಯ್, ನೀನು ಸುದೀಪ್, ನೀರಜ್, ನಿನಗೆ ಪ್ರಾಣಿಗಳನ್ನು ಹೋಲಿಸಿದ್ರೆ ಪ್ರಾಣಿಗಳಿಗೆ ಅವಮಾನ. ಇಡಲ್ಲೇ, ಬ್ಲ್ಯಾಕ್ ಮಾಡೋಣ ಇವನನ್ನು, ಬ್ಲ್ಯಾಕ್ ಆ್ಯಂಡ್ ಬ್ಯಾನ್ ಆದ ಅವನು. ಪುಂಡರೀಕ ಕಂಟಿನ್ಯೂ ಮಾಡಿ. ಏಯ್ ಸಾಕು, ಇಡೋಣ ಪಾಪ. ಎಲ್ಲರದು ಮೆಸೇಜ್ ಓದೋಣ ಸ್ವಲ್ಪ ಹೊತ್ತು. ಎಲ್ಲ ಮರಗಳನ್ನು ಕಡಿತಾ ಇದ್ದಾರೆ, ಅದನ್ನು ನಿಲ್ಲಿಸುವ ಶಕ್ತಿ ನಮ್ಮೆಲ್ಲರಿಗೂ ಕೊಡಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಯಾರ ಹತ್ರ ಇಳಿದು ಮಾಡೋ ಕತ್ತೆ ಅಂದರೆ ಕಣಿ ಕೇಳ್ತಾನೆ ಅವನು. ಕಣ್ಣಿನ ಬಗ್ಗೆ ಹೇಳಿ ಸಾರ್. ಇವನೊಬ್ಬ ಟಾಪಿಕ್ ಚೇಂಜರ್ಸ್ ಅಂತಾರೆ ಇವ್ರನ್ನ. ಪರಿಸರ ಪ್ರೇಮಿ, ಸಮಾಜದ ಕಳಕಳಿ ಇರುವ ನಾವೆಲ್ಲರೂ. ಸಾರ್, ಕೊರೋನಾ ಯಾವಾಗ ಹೋಗುತ್ತೆ ಸಾರ್? 20th September ಹೋಗುತ್ತೆ. ಹೆಂಗೆ ಅಂದರೆ, ಕೊರೋನಾ ಹೋಗೋದಿಲ್ಲ, ನಮ್ಮಲ್ಲಿ ಇಮ್ಯುನಿಟಿ ಫುಲ್ಲಾಗಿ ಹೋಗಿರುತ್ತೆ, ಎಲ್ಲರೂ ವ್ಯಾಕ್ಸಿನೇಟ್ ಆಗಿರ್ತಾರೆ, ಬುದ್ಧಿವಂತರಾಗ್ಬಿಟ್ಟಿರ್ತಾರೆ. ಕೊರೋನಾ ಇದ್ದಿದ್ದೇ ಹುಟ್ಟಿದ ಮಕ್ಕಳಿಗೆಲ್ಲ ಕೊರೋನಾ ವ್ಯಾಕ್ಸಿನೇಷನ್ ಕಟ್ಟಿಟ್ಟು ಬುತ್ತಿ ಇನ್ನೊಂದು 100 ವರ್ಷ. ಜ್ಯೋತಿ ಮಂಡಿಕಲ್, ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ನಡೆಯುವ ಮ್ಯಾಜಿಕ್ಗಳನ್ನು ಸರಿಯಾಗಿ ಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಜನಸಾಮಾನ್ಯರು ಮಾಡುವ ಮ್ಯಾಜಿಕ್ಗಳ ಹಿಂದೆ ಹೋಗುವ ಅಗತ್ಯ ಇರುವುದಿಲ್ಲ. ಎಷ್ಟು ಚೆನ್ನಾಗಿ ಬರೀತೀಯಮ್ಮ ನೀನು, ದೇವರು ನೀನು, ಎಂಥ ರೈಟರ್ ಗೊತ್ತಾ ಈ ಅಮ್ಮ. ಐ ಆಮ್ ಗದಗ್. ನಾನು ಸುಮಾರು 50 ಮರಗಳನ್ನು ಬೆಳೆಸಿದ್ದೀನಿ. ಊಟ ಆಯಿತಾ ಅವ್ರ ಹತ್ರ? ಊಟ ಆಯಿತು, ಇನ್ನೊಂದು ಊಟ ಮಾಡ್ತೀನಿ ಇವಾಗ ನಿಮ್ಮ ಹತ್ರ ಮಾತಾಡಿದ್ಮೇಲೆ. 5 SMS ಓದಿಲ್ಲ ನೀವು ಹೋಗಲೇ? ಇದೊಂದು ಇವೊಂದೇನೋ ಏನು ಇವರೆಲ್ಲ ಹಿಂಗೆ ಆಡ್ತಾರೆ ಅಂತ. ಕಣ್ಣಿಗೆ ಬಿದ್ದಿದ್ದೆಲ್ಲ ಓದ್ತಾ ಇದ್ದಾನೆ. ಓ, ಬಡವರು ಯಾರು ಇವನು? ಪ್ರಸನ್ನ ದತ್ತ, ಓಕೆ ಬಡವ, ಇವೊಂದು ಓದಲ್ಲ. ಮಧುಸೂದನ್ ಸಾಹುಕಾರ, ಇವೊಂದು ಓದ್ತೀನಿ. ಏನ್ರಿ ಇದು, ಈ ರೀತಿ ಅಪಾರ್ಥ ಮಾಡ್ಕೋತೀರಿ ಚೆನ್ನ? ಸಾಕಾಗಿದ್ದೆ ನನಗೆ. ನನ್ನ ಮುಂದೆ ನೀವು ಎಷ್ಟು ಹಣ ಇಟ್ಟರೆ ನಂಗೆ ಡಿಫ್ರೆನ್ಸ್ ಆಗೋದು ವಯಸ್ಸು. ನಂದು ಮುದುಕ ಆಗಿಬಿಟ್ಟಿದ್ದೀನಿ. ಹುಟ್ಟಡುಗಿದೆ, ಹುಟ್ಟು ಅಡಗಲಿ, ಇಬ್ಬರದು ಅಡಗಲಿ, ಆ BTVದು ಕೂಡ ಅಡಗಲಿ.
ಸರ್, ಸ್ಕಿನ್ ಕೇರ್ ಕ್ರೀಮ್ ತಿಳಿಸಿ. ಸ್ಕಿನ್ ಕೇರ್ ಕ್ರೀಮ್ ಅವ್ರ ಹತ್ರ ನಂಗೆ ಗೊತ್ತಿಲ್ಲ, ಆದರೆ ಶತದೌತ ಅಂತ ಬರುತ್ತೆ. ಈ ತುಪ್ಪವನ್ನು 100 ಬಾರಿ ತೊಳೆದಿರುವಂಥದ್ದು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿದೆ ಅದು. ಅದು ಚೆನ್ನಾಗಿದೆ. ಈ ಮೊಡವೆಗಳಿಗೆ ನೀವು ಇದಚ್ಕೊಳ್ಳಿ, ಎರಿ ಮೇಧಾದಿ ತೈಲ. ಸಖತ್ ಮೊಡವೆಗಳು ಹೋಗ್ಬಿಡುತ್ತೆ. ಮತ್ತು ಸರ್ಜರಸ್ ಮಲಮ್ ಅಂತ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಕೈಲಾಸ್ ಜೀವನ್ ಅಂತಿದೆ, ಇವೆಲ್ಲ ಹಚ್ಕೊಳ್ರಿ, ಸ್ವದೇಶಿ ಪ್ರಾಡಕ್ಟ್ಸು. ಹಾಳು ಮಾಡಿದ್ರೆ ಪ್ರಕೃತಿ. ಸಾಕಾ, ಇನ್ನೂ ಓದಬೇಕಾ? ಎಷ್ಟು ಮೆಸೇಜಸ್ರಪ್ಪ. ಹೋಮ ಅವನಕ್ಕೆ ಕೊರೋನಾ ವೈರಸ್ ಸಾಯ್ತಾ? ಹೋಮ ಅವನ ಪವಿತ್ರ ಯಾವುದನ್ನು ಸಾಯಿಸುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಹೋಮ ನಡೆಯುವ ಕಡೆ ಅನಾರೋಗ್ಯ ಇರೋದಿಲ್ಲ. ಯಾಕಂದರೆ ಹೋಮ ಸರ್ವಜೀವಿಗಳು ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ ಹೋಮದ ಹವಿಸ್ಸು ಇದೆಯಲ್ಲ, ಅದು ಯಾರನ್ನೂ ನಾಶ ಮಾಡುವುದಿಲ್ಲ, ಅದು ಎಲ್ಲರಿಗೂ ಒಳಿತು ಮಾಡುತ್ತೆ ಅಷ್ಟೇ. ಕೊರೋನಾ ವೈರಸ್ ನಿಮಗೇನೂ ಮಾಡ್ದಂಗೆ ಮಾಡುತ್ತೆ ಹೋಮದ ಹವಿಸ್ಸು. ಯಾಕಂದರೆ ಅದರಲ್ಲಿ ಆವಾಗಲೇ ಹೇಳಿದ್ನಲ್ಲ, ಸರ್ಜರಸ್ಸು, ಜಟಾಮಾನ್ಸಿ, ಅಗರು, ತಗರು, ಏ ಸರ್ಪಗಂಧ, ಸಾಬಿ, ಎಲ್ಲ 64 ಗಿಡಮೂಲಿಕೆಗಳಿರುತ್ತೆ ಅದರಲ್ಲಿ. ಅಹೋರಾತ್ರ ಸತ್ತಾಗ ಹಣನೂ ಬರಲ್ಲ. ಹೌದು, ನಿಜ ಬಿಡ. ಅಹೋರಾತ್ರ ಸತ್ತರೆ ಹಣ ಏನಕ್ಕೆ ಬರುತ್ತೋ? ಜ್ಞಾಪಕ ಶಕ್ತಿ ಇರುವುದೇ ಇಲ್ಲ, ಅದು ಬೇಜವಾಬ್ದಾರಿತನನ. ನಿಮ್ಮ ನಗು ಮಗು ಥರ ವಿ ಆರ್ ಗ್ರೇಟ್ ಟು ಹ್ಯಾವ್ ಯು. ಯಾರಪ್ಪ ಇದು? ಜಯಲಕ್ಷ್ಮಿ ಚಿಕನ್ ಇಲ್ಲಪ್ಪ, ಅದು ಭಾವನೆ ನಿಮ್ಮದಷ್ಟೇ. ವಿಕಾರಿ, ವಿಕೃತಿ ಒಂದು, ವಿಕಾರ ಇವೊಂದು. ಟೊಬ್ಯಾಕೋ ಬ್ಯಾನ್ ಮಾಡಿಸೋಕ್ಕೆ ಏನು ಮಾಡಬೇಕು? ಏಯ್ ಹರ್ಷ, ನಿನ್ನ 900 ಎಕರೆ ನೀವು ಕಾಪಾಡ್ಕೊಳ್ಳಿ. ನೀವೆಲ್ಲ 900 ಎಕರೆ ಒಡೆಯರು, ನಿಮ್ಮ ನಿಮ್ಮ ಏರಿಯಾ ನೀವು ಕಾಪಾಡ್ಕೊಳ್ಳಿ. ನಮೋ ನಮ. ಯಾರೋ ಏನೋ, ನಿಮ್ಮ ಅಪ್ಪ ಗುರು ಬಸವರಾಜಯ್ಯ, ತಾವು ಜ್ಞಾನಭಂಡಾರ, ತಾವು ಗುರುವೇ, ಮರಗಳನ್ನು ಬೆಳೆಸುತ್ತಾ ಇದ್ದೀವಿ ಗುರುವೇ. ಈ ಗುರು ಗುರು ಗುರುಗೆ ಅವಮಾನ ಮಾಡಿಬಿಡಿ. ಅಹೋರಾತ್ರನ ಗುರು ಅಂದು, ಗುರು ಪವಿತ್ರವಾದ ಪದ. ಸಕ್ಕರೆ ಕಾಯಿಲೆಗೆ ಮಾಹಿತಿ ಕೊಡಿ. BC7 ತಗೋತಾ ಇರಿ, ಅಲೋಪತಿನೂ ಅದರ ಜೊತೆಗೆ ತಗೋತಾ ಇರಿ. BC7 ತಗೊಳ್ಳೋದ್ರಿಂದ ನಿಮಗೆ ಸಕ್ಕರೆ ಕಾಯಿಲೆ ಕಂಟ್ರೋಲಿಗೆ ಬರುತ್ತೆ 1-2 ವರ್ಷ ಆದಮೇಲೆ. ಅಖೀಬ್ ಖಾನ್, ನಮ್ಮ ಗುರು ಆರ್ಯವರ್ಧನ್ ಗುರುಜಿ. ಹೌದಾ, ಸಂತೋಷನಪ್ಪ. ಯು ಆರ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಸರ್. ಓ, ಹೊಗಳಕ್ಕೆ ಶುರು ಮಾಡಿದೆ. ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಹೇಳಿ, ಇದ್ರೆ ತಾನೇ ಹೇಳೋದು. ಏನೋ ಇರೋ ವಿಚಾರ ಮಾಡಿರೋ, ಬ್ಲ್ಯಾಕ್ ಮ್ಯಾಜಿಕ್ ಅದೆಲ್ಲ ಸುಳ್ಳು. ಮಾಡ್ತೀನಿ ಅಂದವ್ರಿಗೆ ದುಡ್ಡು ಮಾಡುತ್ತಷ್ಟೆ, ಯಾರಿಗೂ ಯಾರು ಏನೂ ಮಾಡೋಕ್ಕಾಗಲ್ಲ. ಸಂವಿಧಾನಕ್ಕಿಂತ ಸ್ಟ್ರಾಂಗ್ ಭಗವಂತನ ಸಂವಿಧಾನ. ಅಲ್ಲಿ ಯಾವ ಅನ್ಯಾಯಗಳು ಯಾರೂ ಮಾಡೋಕ್ಕೆ ಬಿಡೋದಿಲ್ಲ. ಭಗವಂತನ ಪೊಲೀಸ್ ಸ್ಟೇಷನ್ ತುಂಬ ಸ್ಟ್ರಾಂಗ್, ಇಲ್ಲಿನ ಥರ ವೀಕ್ ಇಲ್ಲ. ಹಣ ಇದ್ದವ್ರಿಗೊಂದು ನೀತಿ, ಇಲ್ಲದೇ ಇರೋರಿಗೊಂದು ನೀತಿ ಇರೋದಿಲ್ಲ. ನೋಡಿ, ನಮ್ಮ FIR ತಗೊಳ್ಳೋದಿಲ್ಲ ಅಂದರು ಅವತ್ತು. ಯಾಕೆಂದರೆ ಮನೆಗೆ ನುಗ್ಗಿ ಹೊಡೆದವರು ಅದೇ, ಬೇರೆ ಬಡವರಾಗಿದ್ದರೆ ಅವ್ರಿಗೆ ಅವತ್ತು ಒಳ್ಳೆ ಟ್ರೀಟ್ಮೆಂಟ್ ಆಗ್ತಾಯಿತ್ತು. ಎಲ್ಲ ಚಟ್ಟನಟ ಫೇಮಸ್ ಆ್ಯಕ್ಟ್ರ್ ಅಂತ ಅವನ ಕಡೆಯವ್ರನ್ನ ಮರ್ಯಾದೆಯಿಂದ ಬಿಟ್ಕೊಟ್ಟಿದ್ದಾರೆ. ಅದು FIRೇ ತಗೊಳ್ಳಲಿಲ್ಲ, ಹೆಣ್ಮಕ್ಳು ಹೋಗಿದ್ರೆ ಅವ್ರ ಹತ್ರ ಹೋಗಿ ಸತ್ಯಾಗ್ರಹ ಮಾಡಿದ್ದಕ್ಕೆ FIR ಕೊಟ್ಟರು. ಅದು ಅವನ ಹೆಸರು ತೆಗೆದು, ಅವರು ತೆಗೆದಿದ್ದು ಒಳ್ಳೆಯದಾಯಿತು, ದೇವ್ರು ಹಾಕ್ಕೊಂಡ್ರೆ ಹೆಸರನ್ನ ಅಲ್ವಾ. ಈ ನಮ್ಮ ಧರ್ಮದಲ್ಲೇ ಅಷ್ಟೇ ಅಲ್ಲ, ಕ್ರಿಶ್ಚಿಯಾನಿಟಿಲಿ, ಇಸ್ಲಾಮಲ್ಲಿ ಬೇಕಾದರೆ ಕೇಳಿ, ಜೈನ ಧರ್ಮದಲ್ಲೂ ಯಾವಾಗ ನಮ್ಮ ತಪ್ಪುಗಳಿಗೆ ಪಶ್ಚಾತ್ತಾಪ ನಾವೇ ಶಿಕ್ಷೆ ಹಾಕ್ಕೋಬೇಕಂತೆ, ನಾವು ಹಾಕದೇ ಇದ್ದರೆ ದೇಹ ಶಿಕ್ಷೆ ಹಾಕ್ಕೋಬೇಕಂತೆ. ನೀವು ರಾಜ್ಕುಮಾರ್ದ ಶಂಕರ್ ಗುರು ಪಿಕ್ಚರ್ ನೋಡಿ, ತುಂಬ ಚೆನ್ನಾಗಿದೆ. ನೀವೆಲ್ಲ ಹಳೆ ಪಿಕ್ಚರ್ ನೋಡಲ್ಲ. ಎಲ್ಲ ಇವನೆದ್ದರೆ ಯಾರು ಅಣೆ, ಪರಶಿವನಿಗೆ ಜಾಗರಣೆ, ಇಂಥ ಪಿಕ್ಚರ್ ನೋಡ್ತೀರಿ. ಥೂ ನೋಡಿದ್ರೆ ಅಂಥ ಪಿಕ್ಚರ್ ಶಂಕರ್ ಗುರು ನೋಡಿ, ಅದರಲ್ಲಿ ಕಣ್ಣೀರು ಬಂದುಬಿಡುತ್ತೆ ನಿಮಗೆ. ಡಾಕ್ಟರ್ ರಾಜ್ಕುಮಾರ್ ತಾವು ಮಾಡಿದ ತಪ್ಪಿಗೆ, ತಾನು ಮಾಡಿದ ತಪ್ಪಿಗೆ ಚಡಿ ತಗೊಂಡು ಒಬ್ಬರ ಕೈಯಲ್ಲಿ ಹೊಡೆಸ್ಕೋತಾ ಇರ್ತಾರೆ. ಅದು ತಾನು ಮಾಡಿದ ತಪ್ಪಿಗೆ ತಾನೇ ಶಿಕ್ಷೆ ಅನುಭವಿಸ್ಬೇಕಂತೆ.
ಇಲ್ಲ ಅಂದರೆ ದೇಶ ಕೊಡೋ ಶಿಕ್ಷೆ ಅನುಭವಿಸ್ಬೇಕಂತೆ. ದೇಶದಿಂದ ತಪ್ಪಿಸ್ಕೊಂಡು ನುಸುಳಿದ್ರೆ ದೇವ ಕೊಡೋದು, ಯಾರೂ ತಪ್ಪಿಸ್ಕೊಳಕ್ಕಾಗಲ್ವಂತೆ. ಇದನ್ನು ಗೀತೆ ಹೇಳತ್ತೆ. ನಬಿ ಅಂತ ಮುಸಲ್ಮಾನರ ಧರ್ಮ ಸಂಸ್ಥಾಪಕ ಹೇಳ್ತಾರೆ. ಮತ್ತು ಇದನ್ನು ಜೈನ ಧರ್ಮದಲ್ಲಿ ಮಹಾವೀರ ಕೂಡ ಹೇಳ್ತಾನೆ. ಆದಿನಾಥನಿಂದ ಹಿಡಿದು 24 ತೀರ್ಥಂಕರರು ಹೇಳ್ತಾರೆ. ಬೌದ್ಧ ಧರ್ಮ ಕೂಡ ಹೇಳುತ್ತೆ. ಬೌದ್ಧ ಧರ್ಮ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ಸಂಕಾರಗಳು ಅಂತ ಹೇಳುತ್ತೆ. ಸಂಕಾರಗಳು ನಮ್ಮಲ್ಲೇ ಸೇರ್ಕೊಳತ್ತಂತೆ. ನಾವು ಮಾಡಿದ ತಪ್ಪು ಫೌಂಟೇನ್ ಥರ ಚುಮ್ಮುತ್ತಾ ಇರುತ್ತೆ. ರಾಗ ದ್ವೇಷ ವಿಯುಕ್ತೈಸ್ತು, ಆಲ್ಮೋಸ್ಟ್ ಬುದ್ಧಿಸಮಲ್ಲಿರೋ ಥಾಟ್ಸ್ ಎಲ್ಲ ಗೀತೆಯ ಸಾರ, ಗೀತೆಯ ಥಾಟ್ಸ್ ಎಲ್ಲ. ಸರ್ವೋಪನಿಷದೋ ಘಾವೋ ದುಗ್ಧ ಗೋಪಾಲ ನಂದನಃ. ಸರ್ವ ಉಪನಿಷತ್ತುಗಳು ಹಸುವಾಗಿದ್ರೆ ಆ ಗೋಪಾಲನಂದನ ಹಾಲು ಕರೆದಿದ್ದಾನೆ ಪಾರ್ಥ ಎಂಬ ಕರುವನ್ನು ಹತ್ರ ಇಟ್ಕೊಂಡು ಅಂತ. ಅಂದರೆ ಅವ್ರ ಕಾಲದಲ್ಲೂ ಕರುವನ್ನು ತೋರಿಸ್ಕೊಂಡು ಹಾಲು ಕರಿತಿದ್ರು ಅಂತ. ಪಾರ್ಥ ಅನ್ನೋನು ಆ ವತ್ಸ ಮಗುವಾಗಿ ಆ ಸುಧೆ ಎಂಬ ಅಮೃತವನ್ನು ಕರೆದುಕೊಟ್ಟಿದ್ದಾನೆ ಅಂತ. ಅಂದರೆ ಎಲ್ಲ ಧರ್ಮಗಳು ಹೇಳೋದಿಷ್ಟೆ, ಹೇಯ್ ನೀನು ಮಾಡಿದ ಶಿಕ್ಷೆ ನೀನಂತೂ ತಪ್ಪಿಕೊಳ್ಳಿಲ್ಲ. ಯಾಕಂದರೆ ನೋ ರಿಗ್ರೆಟ್ಸ್, ನೋ ರಿಗ್ರೆಟ್ಸ್, ನೋ ರಿಗ್ರೆಟ್ಸ್. ಹೆಣ್ಣ ನಿಂದನೆ ಮಾಡಿ ಮಗಳ ವಯಸ್ಸಿನ ಮಗಳ ಮೇಲೆ, ಯಾರದೋ ಮಗಳ ಮೇಲೆ ಚಪ್ಪಲಿ ಹಣೆಯ ಮೇಲಿಟ್ಟು ನೋಡಿ ನೋಡದ ಕಳ್ಳಾಟಗಳಾಡಿ, ನೋ ರಿಗ್ರೆಟ್ಸ್ ಜೂಜಾಡಿಸಿ, ಲೆಕ್ಕಾಚಾರದಲ್ಲಿ 33 ಮರಣಗಳಾದರೂ ಸಾವಿರಾರು ಆತ್ಮಹತ್ಯೆಗಳಾಗಿದ್ರು, ನೋ ರಿಗ್ರೆಟ್ಸ್, ನೋ ರಿಗ್ರೆಟ್ಸ್. ಇಷ್ಟೆಲ್ಲ ತನ್ನ ಅಭಿಮಾನಿಗಳು ಇನ್ನೊಬ್ಬರು ಮನೆಗೆ ನುಗ್ಗಿ ಆ ಹೆಣ್ಣು ಮಕ್ಕಳಿಗೆ ತೊಂದರೆ ಮಾಡಿ ಅಲ್ಲಿರೋರನ್ನ ಹೊಡೆದು ಬಡಿದು ರಾಡುಗಳಾಕಿ, ನೋ ರಿಗ್ರೆಟ್ಸ್, ನೋ ರಿಗ್ರೆಟ್ಸ್. ಏಯ್ ಚಟ ನಟನೆ ಕಿಚ್ಚ ಸುದೀಪನೆ, ಹಿಯರ್ ನೋ ರಿಗ್ರೆಟ್ಸ್, ದೇರ್ ದೇರ್ ಬಿ ರೆಡಿ, ಡೋಂಟ್ ಡೂ ದೀಸ್ ಟೈಪ್ ಆಫ್ ಆಕ್ಟಿವಿಟೀಸ್. ಐ ಡೋಂಟ್ ವಾಂಟ್, ಐ ಡೋಂಟ್ ಪ್ರೇ ಸಚ್ ಬ್ಯಾಡ್ ಥಿಂಗ್ಸ್ ಫಾರ್ ಯು, ಬಿಕಾಸ್ ವಿ ಆರ್ ಶತ್ರು ರಕ್ಷಕ್ಸ್. ನಾವು ಸ್ತ್ರೀ ರಕ್ಷಾ, ಪ್ರಾಣಿ ರಕ್ಷಾ, ಗೋ ರಕ್ಷಾ, ಕಪಿ ರಕ್ಷಾ, ಸರ್ಪರಕ್ಷಾ, ಉರಗ ರಕ್ಷಾ ಅಂತ ಮಾಡ್ತಾ ಇದ್ದೀವಿ. ಸರ್ಪರಕ್ಷಾ, ಈಗ ಅನೇಕ ರಕ್ಷೆಗಳನ್ನು ನಾವು ಹೇಗೆ ಮಾಡ್ತಾ ಇದ್ದೀವೋ ಹಾಗೆ ಶತ್ರು ರಕ್ಷಾನೂ ಮಾಡ್ತೀವಿ. ಅದು ನಮ್ಮ ತೀರಿ, ನಮ್ಮ ಹುಟ್ಟು ಗುಣ. ನಿಮಗೂ ಗೆಡುವನ್ನು ಬಯಸೋದಿಲ್ಲ. ಆ್ಯಕ್ಚುಲಿ ಪ್ರತಿಯೊಬ್ಬ ಮನುಷ್ಯನೂ ಶತ್ರು ರಕ್ಷಾನಂತೆ. ಯಾಕಂದರೆ ಪ್ರತಿ ನೊಂದವರು ನಾವು ಕಾಪಾಡಕ್ಕೆ ಹೋಗ್ತೀವಿ ನಾವು, ಆದರೆ ಅವರ ನೋವಿನ ಹಿಂದಿನ ಅವರ ಕತೆ ಗೊತ್ತಾದರೆ ನಾವು ಕಾಪಾಡೋದೇ ಇಲ್ಲ, ಅಷ್ಟೊಂದು ತಪ್ಪಿರುತ್ತೆ. ಅದಕ್ಕೆ ದೇವರು ವಿಜ್ಞಾನಮಯ ಕೋಶ ಕೊಟ್ಟು ಎಲ್ಲ ಮರೆಯೋಂಗೆ ಮಾಡಿರೋದು. ಕರುಣೆ ಇರಲಿ, ಜನಗಳ ಕರುಣೆಯಿಂದ ಬದುಕಲಿ ಇವರು ಅಂತ. ತುಂಬ ಸಂತೋಷ. ನಾಳೆಯಿಂದ ಫೇಸ್ಬುಕ್ ಇದ್ದರೆ ಮತ್ತೆ ಸೇರೋಣ, ಇಲ್ಲಾಂದರೆ ಟೆಲಿಗ್ರಾಮ್ ಇದ್ದಿದ್ದೆ. ಯಾವುದಕ್ಕೂ ನೋ ವರೀಸ್, ಎಂಜಾಯ್, ಗಾಡ್ ಬ್ಲೆಸ್ ಯು, ಶುಭರಾತ್ರಿ, ಅಹೋರಾತ್ರ.